ಸಂಪನ್ಮೂಲ ವ್ಯಕ್ತಿಗಳಾಗಿರತಕ್ಕಂತಹ ಡಾಕ್ಟರ್ ER ಚಂದ್ರೇಗೌಡ ಹಾಗೂ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರನ್ನ ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿರುವ ಮಹಾಕವಿ ರತ್ನಾಕರ್ ಅವರನ್ನ ವರ್ಣಿ ಅಧ್ಯಯನ ಪೀಠದ ಸಂಯೋಜಕರಾಗಿರುವ ಪ್ರೊಫೆಸರ್ ಸೋಮಣ್ಣ ಇವರು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ವಿಚಾರ ಸಂಕಿರಣದ ಎರಡನೇ ಗೋಷ್ಠಿಯ ಪ್ರಮುಖ ವಿಚಾರವಾಗಿರತಕ್ಕಂತಹ ಪ್ರದೇಶ ವೈಭವ ಕೌಟುಂಬಿಕ ಪರಿಕಲ್ಪನೆ ಹಾಗೂ ಪರದೇಶ ಬಾಹುಬಲಿ ಪ್ರಸಂಗ ಈ ಎರಡು ವಿಚಾರಗಳ ಬಗ್ಗೆ ತಮ್ಮ ವಿಚಾರ ಮಂಡನೆಯನ್ನು ಮಾಡಲಿಕ್ಕಿರ್ತಕ್ಕಂತಹ ಸಂಪನ್ಮೂಲ ವ್ಯಕ್ತಿಗಳು ಈಗಾಗಲೇ ನಮ್ಮನ್ನು ಸೇರಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಎನ್ನ ಇವರ ಪರಿಚಯವನ್ನು ಮಾಡುವುದಾದರೆ, ಮೂಲತಃ ಶ್ರೀಧರು ಕೊಡಗು ಜಿಲ್ಲೆಯ ಕುಶಾಲನಗರದವರು. ಕಳೆದ ಸುಮಾರು 25 ವರ್ಷಗಳಿಂದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಮಾಡುತ್ತಿರುವ, ಪ್ರಸ್ತುತ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮಾನಸಗಂಗೋತ್ರಿ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಧರು ಡಾಕ್ಟರ್ ಅಂಬಳಿಕೆ ಹಿರಿಯಣ್ಣನವರ ಮಾರ್ಗದರ್ಶನದಲ್ಲಿ ಬೈಲುಕುಪ್ಪೆಯ ಟಿಬೆಟಿಯನ್ನರ ಸಾಂಸ್ಕೃತಿಕ ಅಧ್ಯಯನ ಈ ವಿಚಾರದ ಬಗ್ಗೆ ನಡೆಸಿದಂಥ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡೆದಿರುತ್ತಾರೆ. ಉತ್ತಮ ವಾಗ್ಮಿಗಳಾಗಿರುವ ಶ್ರೀಧರು ಹಲವಾರು ಕೃತಿಗಳನ್ನು ಈಗಾಗಲೇ ಪ್ರಕಟಿಸಿದ್ದಾರೆ. ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಮೇಷ್ಟರಾಗಿರುವ ಡಾಕ್ಟರ್ ಚಂದ್ರಶೇಖರ್ ಇವರಿಗೆ ಈ ವಿಚಾರ ಸಂಕಿರಣಕ್ಕೆ ಗೌರವಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀಯುತರಿಗೆ, ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಉಪಾಧ್ಯಾಯರಾಗಿರ್ತಕ್ಕಂತಹ ಸುದೇಶ್ ಇವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆಯೇ ಈ ವಿಚಾರ ಗೋಷ್ಠಿಯ ಇನ್ನೊಬ್ಬ ಸಂಪನ್ಮೂಲ ವ್ಯಕ್ತಿ ನಮ್ಮವರೇ ಆಗಿರತಕ್ಕಂತಹ, ಮೂಲತಃ ಕಾಸರಗೋಡಿನ ಕುಂಬ್ಳೆಯಲ್ಲಿ ಜನಿಸಿರುವ ಶ್ರೀಧರು ಕಳೆದ ಒಂದು ದಶಕದಿಂದ ಮೂಡಬಿದರೆ ಪರಿಸರದಲ್ಲಿ ಪ್ರಾಧ್ಯಾಪಕ ವೃತ್ತಿಯನ್ನು ಮಾಡ್ತಿರತಕ್ಕಂತಹ, ಕಳೆದ ದಶಕದಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ಮಂಗಳೂರು ವಿಶ್ವವಿದ್ಯಾನಿಲಯದ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಧನಂಜಯ ಕುಂಬ್ಳೆ ಇವರು, ಅದರ ಜೊತೆಗೆ ಪ್ರಸ್ತುತವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಸಹಾಯಕ ನಿರ್ದೇಶಕರಾಗಿಯೂ ಮತ್ತು ಪ್ರಸಾರಂಗದ ಸಹಾಯಕ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ. ಕವಿಯಾಗಿ ಸಂಶೋಧಕರಾಗಿ ಹೆಸರುವಾಸಿಯಾಗಿರತಕ್ಕಂತಹ ಶ್ರೀಧರು ನಡೆಸಿದಂತಹ ಅರುಣಜ್ಜನ ತುಳು ಮಹಾಕಾವ್ಯ, ಇದರಲ್ಲಿ ನಡೆಸಿದಂತಹ ಸಂಶೋಧನೆಗಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಸಹ ಪಡೆದಿರುತ್ತಾರೆ. ಶ್ರೀಧರನ್ನ ಗೌರವಪೂರ್ವಕವಾಗಿ ಈ ಒಂದು ಗೋಷ್ಠಿಗೆ ಸ್ವಾಗತಿಸುತ್ತಿದ್ದೇನೆ. ಶ್ರೀಧರಿಗೆ ನಮ್ಮ ಮಾತೃಸಂಸ್ಥೆ ಆಗಿರತಕ್ಕಂಥ DGV ಸಂಘದ ಉಪ ಸಂಸ್ಥೆ ಆಗಿರತಕ್ಕಂತಹ ಜೈನ ಪದವಿಯರ ಕಾಲೇಜಿನ ಕನ್ನಡ ಉಪನ್ಯಾಸಕರಾಗಿರುವ ಶ್ರೀತ ಉದಯಕುಮಾರ್ ಸರ್ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇದೀಗ ಈ ಕಾರ್ಯಕ್ರಮದ ಈ ಗೋಷ್ಠಿಯ ಪ್ರಮುಖ ಅಂಗ ಪರದೇಶ ವೈಭವ ಕೌಟುಂಬಿಕ ಪರಿಕಲ್ಪನೆ, ಈ ವಿಚಾರದ ಬಗ್ಗೆ ತಮ್ಮ ವಿಚಾರವನ್ನು ಮಂಡನೆ ಮಾಡಬೇಕು ಅಂತೇಳಿ ಡಾಕ್ಟರ್ ER ಚಂದ್ರೇಗೌಡ ಅವರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಈ ದಿನ ಐತಿಹಾಸಿಕ ಸುಪ್ರಸಿದ್ಧ ತಾಣವಾಗಿರ್ತಕ್ಕಂತಹ ಮೂಡುಬಿದ್ರಿ ಈ ಒಂದು ಸುಕ್ಷೇತ್ರದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ಕನ್ನಡ ವಿಭಾಗದ ರತ್ನಾಕರ ವರ್ಣಿ ಪೀಠದ ವತಿಯಿಂದ ರತ್ನಾಕರ ವರ್ಣಿಯ ಭರತೇಶ ವೈಭವವನ್ನು ಕುರಿತು ಒಂದು ದಿನದ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದ್ದು, ಈಗಾಗಲೇ ಪೂರ್ವಾಹ್ನದ ವಿಚಾರ ಸಂಕಿರಣ ಮುಗಿದು ಈಗ ಅಪರಾಹ್ನದ ವಿಚಾರ ಸಂಕಿರಣ ಪ್ರಾರಂಭ ಆಗ್ತಾ ಇದೆ. ಈ ವಿಚಾರ ಸಂಕಿರಣದ ರತ್ನಾಕರ ವರ್ಣಿಯಾಗಿರ್ತಕ್ಕಂಥ ನಾಡಿನ ಹೆಸರಾಂತ
ಪ್ರಾಧ್ಯಾಪಕರು ಸಾಹಿತಿಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಕಾಳೇಗೌಡ ನಾಗವಾರ ಅವರೇ, ಮತ್ತೊಬ್ಬ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಪ್ರೊಫೆಸರ್ ಶುಭಚಂದ್ರ ಅವರೇ, ಪ್ರೊಫೆಸರ್ ಮುನಿರಾಜ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಅಧ್ಯಾಪಕ ವೃಂದದವರೇ, ಸಂಶೋಧಕರೇ, ವಿದ್ಯಾರ್ಥಿನಿ ವಿದ್ಯಾರ್ಥಿಗಳೇ ಹಾಗೂ ಪತ್ರಕರ್ತರೇ, ಈಗಾಗಲೇ ನಾನು ಬೆಳಗಿನ ಒಂದು ವಿಚಾರ ಸಂಕಿರಣದಲ್ಲಿ ಕೇಳ್ತಕ್ಕಂಥ ಒಂದು ಅವಕಾಶ ನನಗೆ ಆಗಲಿಲ್ಲ. ತಡವಾಗಿ ನಾನು ಆಗಮಿಸಿದ್ರಿಂದ ನಾನು ಕೇಳಿದೆ. ಬೆಳಗಿನ ವಿಚಾರ ಸಂಕಿರಣದಲ್ಲಿ ಪ್ರಬಂಧ ಮಂಡನೆಯನ್ನು ಮಾಡಿದಂತಹ ಹೆಸರಾಂತ ವಿದ್ವಾಂಸರು ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಮಾಹಿತಿಯನ್ನು ಭರತೇಶ ವೈಭವದ ಬಗ್ಗೆ, ರತ್ನಾಕರ ವರ್ಣೀಯ ಬಗ್ಗೆ ಬಹಳ ಅದ್ಭುತವಾಗಿ ಕಟ್ಟಿಕೊಟ್ಟಿರ್ತಕ್ಕಂತಹ ವಿಚಾರವನ್ನು ನಾನು ಕೇಳಿಪಟ್ಟೆ. ಅಂಥ ಹಿರಿಯ ವಿದ್ವಾಂಸರು ಹೇಳಿದ ಮೇಲೆ ನಾವು ಹೇಳ್ತಕ್ಕಂಥದ್ದು ತುಂಬ ಸಪ್ಯ ಆಗ್ಬೋದು, ಆದ್ರೂ ಸಹ ಪುನರಾವರ್ತನೆ ಆಗ್ಬೋದು ಎನ್ನುವ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ನನ್ನ ಆ ಓದಿನ ಹಿನ್ನೆಲೆಯಲ್ಲಿ ಈ ಒಂದು ವರತೇಶ ವೈಭವ ಕೌಟುಂಬಿಕ ಪರಿಕಲ್ಪನೆ ಎನ್ನುವ ವಿಷಯದ ಬಗ್ಗೆ ಕೆಲವು ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿಕ್ಕೆ ನಾನು ಪ್ರಯತ್ನವನ್ನು ಪಡ್ತೇನೆ. ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಬರ್ತಕ್ಕಂಥ ರತ್ನಾಕರ ವರ್ಣಿಯ ಕಾಲದ ಬಗ್ಗೆ, ಅವನ ಇತಿಹಾಸದ ಬಗ್ಗೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ. ಅದನ್ನು ವಿವರವಾಗಿ ನಾನು ಹೇಳ್ಕೊಂಡು ಹೋಗಲಿಕ್ಕೆ ಹೋಗಲ್ಲ. ಆದರೆ ಈ 14ನೇ ಶತಮಾನದ ಮಧ್ಯಭಾಗದಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ರತ್ನಾಕರ ವರ್ಣಿ ಬರೆದಿರತಕ್ಕಂತಹ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಕೃತಿ ಅಂದರೆ ಭರತೇಶ ವೈಭವ. ಅದರ ಜೊತೆಗೆ ರತ್ನಾಕರ ಈಶ್ವರ ಶತಕ, ತ್ರಿಲೋಕ ಶತಕ, ಆಧ್ಯಾತ್ಮಿಕ ಹಾಡುಗಳು ಬರೆದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇವುಗಳಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಕೃತಿ ಅಂತ ಅಂದರೆ ಭರತೇಶ ವೈಭವ. ಇದು 80 ಸಂಧಿಗಳು, 10,000 ಪದ್ಯಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಬೃಹತ್ ಕಾವ್ಯ. ಸಾಮಾನ್ಯವಾಗಿ 14ನೇ ಶತಮಾನದ ಒಂದು ಹಿಂದೆ ಇದ್ದಂತಹ ಒಂದು ಚಂದೋ ಪ್ರಾಕಾರಗಳ ಒಂದು ನೆಲೆಗಟ್ಟಿನಲ್ಲಿ ಕನ್ನಡ ಕಾವ್ಯ ಪರಂಪರೆ ಹೇಗೆ ಬೆಳೆದು ಬಂತು ಅಂತ ನಾವು ಗಮನಿಸಿದಾಗ ಚಂಪುವಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಕವಿಗಳು ಬರೆದಿದ್ದಾರೆ. 10ನೇ ಶತಮಾನದ ಕಾಲಘಟ್ಟದಲ್ಲಿ ಪಂಪ ಚಂಪುವಿಗೆ ಸಂಬಂಧಪಟ್ಟ ಹಾಗೆ, ರಗಳೆಗೆ ಹರಿಹರ, ಷಟ್ಪದಿಗೆ ರಾಘವಾಂಕ ಮತ್ತು ಕುಮಾರವ್ಯಾಸ ಪ್ರಸಿದ್ಧರಾಗಿರ್ತಕ್ಕಂಥದ್ದು ನಾವು ಕಾಣ್ತೀವಿ. ತ್ರಿಪದಿಗೆ ಸರ್ವಜ್ಞ ಹೆಸರಾದಂತೆ ಆಯಾಯ ಕಾಲಘಟ್ಟಕ್ಕನುಸಾರವಾಗಿ ಕಾವ್ಯದ ರೂಪಾಂಶಗಳು ಈ ಛಂದೋ ಪ್ರಕಾರಗಳ ಮೂಲಕ ಬದಲಾದಂತೆ ಕಾವ್ಯದ ಧೋರಣೆಗಳೂ ಸಹ ಬದಲಾದವು. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಈ ಕಾವ್ಯ ಧೋರಣೆಗಳು ಬದಲಾದಂತೆ, ಛಂದೋರೂಪಗಳು ಬದಲಾದಂತೆ, ಈ 14ನೇ ಶತಮಾನದ ಮಧ್ಯಭಾಗದ ಒಂದು ಕಾಲಘಟ್ಟದಲ್ಲಿ ಈ ಒಂದು ರತ್ನಾಕರ ವರ್ಣಿ ಅಂತಕ್ಕಂಥವನು ಇಂತಹ ಒಂದು ಗಟ್ಟಿಯುತವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಬಿಟ್ಟೋಗಿದ್ದಾರೆ, ನಾನು ಹೇಗೆ ಬರೀಲಿ ಅಂತಕ್ಕಂಥ ಮನೋಭಾವನೆ ಭರತೇಶನಲ್ಲಿ ಇತ್ತೇನೋ, ಈ ಒಂದು ರತ್ನಾಕರ ವರ್ಣಿಯಲ್ಲಿ ಇತ್ತೇನೋ, ಈ ಒಂದು ಆಲೋಚನೆಯನ್ನು ಮಾಡಿ ಈ ರತ್ನಾಕರ ವರ್ಣಿ ಈ ಭರತೇಶ ವೈಭವ ಅಂತಕ್ಕಂಥ ಒಂದು ಬೃಹತ್ ಆ ಕಾವ್ಯವನ್ನು ಹೊಸ ಆಯಾಮದ ಒಂದು ನೆಲೆಗಟ್ಟಿನಲ್ಲಿ ಹೊಸ ಒಂದು ಆಶಯಗಳ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಕಾವ್ಯವನ್ನು ರಚಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ಗಮನಿಸ್ತೇವೆ. ನಾನು ನಿಮಗೆ ಹೇಳಿದೆ, ಸಾಂಗತ್ಯ ಅಂತಕ್ಕಂಥದ್ದು ಒಂದು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂತಹ ಜನಸಾಮಾನ್ಯರಿಗೆ ಒಂದು ತಲುಪ್ತಕ್ಕಂತಹ ಒಂದು ಕಡೆ ವಚನ ಸಾಹಿತ್ಯದ ಒಂದು ಭಾಷಾಶೈಲಿ ಆಗಿರ್ಬೋದು, ಜಾನಪದ ಸಾಹಿತ್ಯದ ಒಂದು ಭಾಷಾಶೈಲಿ ಆಗಿರ್ಬೋದು, ಅವುಗಳ ಒಂದು ನೆಲೆಗಟ್ಟಿನಲ್ಲಿ
ಒಂದು ಬದಲಾದ ಒಂದು ರೀತಿಯ ಭಾಷಾ ಒಂದು ಶೈಲಿಯನ್ನು ಈ ಛಂದೋರೂಪ ಈ ಸಾಂಗತ್ಯ ರೂಪ ಅಂತಕ್ಕಂಥದ್ದು ರೂಪ ಪಡ್ಕೊಂಡಿರ್ತಕ್ಕಂಥದ್ದನ್ನು ಆ ನೆಲೆಯಲ್ಲಿ ಬಹಳ ಜನಸಾಮಾನ್ಯರಿಗೆ ಅರ್ಥವಾಗ್ತಕ್ಕಂಥ ರೀತಿಯ ಒಂದು ಚಂದ್ರರೂಪದಲ್ಲಿ ಕಾವ್ಯವನ್ನು ರಚಿಸಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಜೊತೆಗೆ ಈ ಒಂದು ಸಂದರ್ಭ ಇದೆಯಲ್ಲ, 14ನೇ ಶತಮಾನದ ಮಧ್ಯಭಾಗದ ಒಂದು ಸಂದರ್ಭ ಇದೆಯಲ್ಲ, ಇದು ಬಹಳ ಒಂದು ಸಂದಿಗ್ಧತೆಯ ಒಂದು ಸಂಕ್ರಮಣದ ಒಂದು ಕಾಲವಾಗಿತ್ತು. ಯಾಕೆ ಅಂತ ಅಂದರೆ 12ನೇ ಶತಮಾನದಿಂದ ವೀರಶೈವ ಮತ್ತು ವೈದಿಕ ಧರ್ಮಗಳು ತೀವ್ರವಾದ ಪ್ರತಿಭಟನೆಯನ್ನು ಎದುರಿಸುತ್ತಿದ್ದಂತಹ ಒಂದು ಕಾಲವಾಗಿತ್ತು. ಈ 10ನೇ ಶತಮಾನದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಜೈನ ಧರ್ಮ ಅಂತಕ್ಕಂಥದ್ದು ಹೇಗೆ ಇಡೀ ನಾಡಿನಾದ್ಯಂತ ದೇಶದಾದ್ಯಂತ ಪ್ರವರ್ಧಮಾನದಲ್ಲಿತ್ತು, ಪ್ರಭುತ್ವದ ಆಳ್ವಿಕೆಯಲ್ಲಿತ್ತು, ಜನಸಾಮಾನ್ಯರಲ್ಲಿತ್ತು. ಈ ಜನಸಾಮಾನ್ಯರಲ್ಲಿದ್ದಂತಹ ಈ ಒಂದು ಮತಧರ್ಮ ಅಂತಕ್ಕಂಥದ್ದು ಈ ನಾಡಿನೆಲ್ಲೆಡೆ ಎಲ್ಲರಿಗೂ ಸಹ ಒಂದು ತಲುಪಿದ್ದಂತಹ ಒಂದು ಸಂದರ್ಭದ ಒಂದು ಕಾಲಘಟ್ಟ. ಈ ಒಂದು ಸಂದರ್ಭದಲ್ಲಿ ನೋಡಿ, ಮತಧರ್ಮದ ಜೊತೆಯಲ್ಲಿ ಸಾಹಿತ್ಯ ಉದಯವಾಯಿತು. ಹೊರತು 10ನೇ ಶತಮಾನದಲ್ಲಿ ಸಾಹಿತ್ಯದಿಂದ ಮತಧರ್ಮ ಉದಯವಾಗಲಿಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಮತಧರ್ಮದ ಜೊತೆಯಲ್ಲಿಯೇ ಸಾಹಿತ್ಯ ಅಂತಕ್ಕಂಥದ್ದು ಉದಯ ಆಯಿತು. ಅಂತಹ ಒಂದು ಗಟ್ಟಿಯುತವಾಗಿರ್ತಕ್ಕಂಥ ಒಂದು ಸಾಹಿತ್ಯವನ್ನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪಂಪ, ರನ್ನ, ಪೊನ್ನ ಅಂತಕ್ಕಂಥವ್ರ ಒಂದು ಲೌಕಿಕ ಮತ್ತು ಒಂದು ಆಗಮಿಕ ಅಂದರೆ ಜೈನ ಧರ್ಮಕ್ಕನುಸಾರವಾಗಿರ್ತಕ್ಕಂಥ ಕಾವ್ಯಗಳನ್ನು ರಚಿಸಿರ್ತಕ್ಕಂಥದ್ದನ್ನು ಮುಖ್ಯವಾಗಿ ಗಮನಿಸ್ತೇವೆ ನಾವು. ಇನ್ನೊಂದು ಮುಖ್ಯವಾಗಿ ನೋಡಿ, ಈ ಒಂದು 12ನೇ ಶತಮಾನದ ನಂತರ ಈ ಸಂದರ್ಭದಲ್ಲಿ ಜೈನ ಧರ್ಮ ಬಿಕ್ಕಟ್ಟಿನ ಕಾಲಘಟ್ಟದ ಒಂದು ಸ್ಥಿತ್ಯಂತರದಲ್ಲಿ ಸಿಲುಕಿ ಸೊರಗಿ ಹೋಗಿತ್ತು. ಈ ನಡುವೆ ಈ ಒಂದು 10ನೇ ಶತಮಾನದ ನಂತರ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥ ಕವಿಗಳು ಅಂದರೆ ಜನ್ನ, ಜನ್ನನ ನಂತರ ರತ್ನಾಕರ ವರ್ಣಿ ಬರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ನಾವು. ಯಾಕೆಂದರೆ ಈ ಒಂದು ವೀರಶೈವ ಮತ್ತು ವೈದಿಕ ಧರ್ಮದ ಒಂದು ತಿಕ್ಕಾಟದಲ್ಲಿ ಈ ಜೈನ ಧರ್ಮ ಅಂತಕ್ಕಂಥದ್ದು ಸೊರಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾವ್ಯಗಳನ್ನು ಈ ಜನ್ನ ಮತ್ತು ಈ ರತ್ನಾಕರ ವರ್ಣಿ ಬರೀತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದನ್ನು ಸಹ ಆಯಾಯ ಕಾಲಘಟ್ಟಕ್ಕನುಸಾರವಾಗಿ, ಅದರಲ್ಲೂ ಬಹಳ ಮುಖ್ಯವಾಗಿ ರತ್ನಾಕರ ವರ್ಣಿ ಒಂದು ಹೊಸ ಒಂದು ರೂಪುರೇಷೆಗಳನ್ನು ಈ ಕಾವ್ಯದಲ್ಲಿ ತಂದಿರತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಗಮನಿಸ್ತೇವೆ ನಾವು. ಮುಖ್ಯವಾಗಿ ನೋಡಿ, ಪಂಪ 2 ಕೃತಿಗಳನ್ನು ರಚಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಆ ಒಂದು ಈ ಪಂಪ ಒಂದು ವಿಕ್ರಮಾರ್ಜುನ ವಿಜಯಂ ಎನ್ನುವ ಕಾವ್ಯವನ್ನು ವ್ಯಾಸನ ಭಾರತದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಆ ಕೃತಿಯನ್ನು ರಚಿಸ್ತಾನೆ. ಜಿನಸೇನನ ಪೂರ್ವ ಪುರಾಣವನ್ನು ಒಂದು ಆಧರಿಸಿ ವಿಕ್ರಮಾರ್ಜುನ ವಿಜಯಂ ಕ್ಷಮಿಸಿ ಪೂರ್ವ ಪುರಾಣವನ್ನು ಆಧರಿಸಿ ಆದಿಪುರಾಣವನ್ನು ರಚಿಸ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ಕಾಣ್ತೇವೆ ನಾವು. ಹಾಗೆಯೇ ಪಂಪನ ಬಹಳ ಮುಖ್ಯವಾಗಿ ಈ ಒಂದು ನೆಲೆಗಟ್ಟಿನಲ್ಲಿ ನಾವು ಗಮನಿಸೋದಾದರೆ, ಪಂಪನ ಕೊನೆಯ 2 ಆಶ್ವಾಸವನ್ನು ತೆಗೆದುಕೊಂಡು ಪಂಪನ ವಿಕ್ರಮಾರ್ಜುನ ವಿಜಯದ 2 ಆಶ್ವಾಸವನ್ನು ಕೊನೆಯ 2 ಆಶ್ವಾಸವನ್ನು ಆಯ್ಕೆ ಮಾಡಿಕೊಂಡು ಗದಾಯುದ್ಧವನ್ನು ರನ್ನ ರಚಿಸ್ತಾನೆ. ಇಲ್ಲಿ ಪಂಪ ಮತ್ತು ರನ್ನನ ಯಾಕೆ ಅಂತ ನಂತರ ತಿಳಿಸ್ತೇನೆ. ವರತೇಶ ವೈಭವದ ಹಿನ್ನೆಲೆಯ ನಾನು ಹೇಳೋ ವೈಭವವನ್ನು ಹೇಳೋಕ್ಕಿಂತ ಮುಂಚೆ ಈ ಅಂಶವನ್ನು ಗಮನಿಸ್ತಕ್ಕಂಥದ್ದು ಮುಖ್ಯ. ಈ ಪಂಪ ರನ್ನರ ಒಂದು ವ್ಯತ್ಯಾಸವನ್ನು ನಾವು ಗಮನಿಸಿದಾಗ ಬಹಳ ಮುಖ್ಯವಾಗಿ ನೋಡಿ, ಪಂಪ ವ್ಯಾಸನ ಮಹಾಭಾರತದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಳ್ತಾನೆ. ಆದರೆ ರನ್ನ ಈ ಪಂಪನ ಕೊನೆಯ 2 ಆಶ್ವಾಸದ ಭಾಗಗಳನ್ನು ಆಯ್ಕೆ ಮಾಡಿಕೊಳ್ತಾನೆ ಅಂತ ಅಂದರೆ ಪಂಪ ಸಾಗರದಲ್ಲಿ ಮಿಂದೇಳ್ತಾನೆ, ಆದರೆ ರನ್ನ ಅಂತಕ್ಕಂಥವನು ಒಂದು ಬಾವಿ ಒಳಗಡೆ ಈಜುತ್ತಾನೆ. 1000 ಪುಟ ಮಾಡ್ತಕ್ಕಂಥದ್ದು ಬಹಳ ಕಷ್ಟ. 1000 ಪುಟಗಳನ್ನು 100 ಪುಟ ಮಾಡ್ತಕ್ಕಂಥದ್ದು ಭಾರಿ ಸುಲಭ. ಆದರೆ ಅದಕ್ಕೋಸ್ಕರ ನೋಡಿ, ಕುವೆಂಪು ರನ್ನನನ್ನು ಬಹಳ ಅರ್ಥಪೂರ್ಣವಾಗಿ ಶಕ್ತಿ ಕವಿ ಅಂತ ಕರೀತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗೆ ಇಲ್ಲಿ ಒಂದು ಈ ಒಂದು ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ರತ್ನಾಕರ ವರ್ಣಿ ಆದಿಪುರಾಣದ ಕೊನೆಯ ಒಂದು ಭಾಗವನ್ನು ಭರತ ಬಾಹುಬಲಿಯರ ಒಂದು ಪ್ರಸಂಗವನ್ನು ತೆಗೆದುಕೊಂಡು
ಅದನ್ನು ವಿಸ್ತರಿಸಿ ಒಂದು ಬೃಹತ್ ಕಾವ್ಯವನ್ನು ಬರೀತಕ್ಕಂಥ ಒಂದು ಶಕ್ತಿ ಇದೆಯಲ್ಲ, ನಮ್ಮ ದೃಷ್ಟಿಯಲ್ಲಿ ಈ ಒಂದು ರತ್ನಾಕರ ವರ್ಣಿಯು ಸಹ ಒಬ್ಬ ಶಕ್ತಿ ಕವಿ, ಒಂದು ಮಹಾಕವಿಯ ಸಾಲಿನಲ್ಲಿ ಬರ್ತಕ್ಕಂಥ ಒಂದು ಕವಿ ಆಗಿರ್ತಕ್ಕಂಥ ನಾವು ಕಾಣ್ತೇವೆ. ಯಾಕೆ ಅಂತ ಅಂದರೆ ಒಂದು ಕೌಟುಂಬಿಕ ಪರಿಕಲ್ಪನೆಯ ಒಂದು ನೆಲೆಗಟ್ಟಿನಲ್ಲಿ ನಾವು ಆಲೋಚಿಸೋದಾದರೆ ಈ ರತ್ನಾಕರ ವರ್ಣಿಗಿಂತ ಮುಂಚೆ ಬಂದಂತಹ ಕಾವ್ಯಗಳನ್ನು ನೀವು ಅವಲೋಕಿಸಿದಾಗ ಆ ಕಾವ್ಯಗಳಲ್ಲಿ ಅತ್ಯಂತ ಸುಮಧುರವಾಗಿರ್ತಕ್ಕಂತಹ ವಿಸ್ತಾರವಾಗಿರ್ತಕ್ಕಂತಹ ಒಂದು ಒಂದು ಕೌಟುಂಬಿಕವಾಗಿರ್ತಕ್ಕಂತಹ ಒಂದು ಆ ಒಂದು ಒಳ್ಳೆಯ ಬಾಂಧವ್ಯವನ್ನು ಕಟ್ಟಿಕೊಡ್ತಕ್ಕಂಥ ಕೃತಿ ಯಾವುದೂ ಇಲ್ಲ ಅಂತ ನಾನು ನೇರವಾಗಿ ಹೇಳಬಲ್ಲೆ. ಯಾಕೆ ಅಂತ ಅಂದರೆ ವ್ಯಾಸನ ಕಥಾವಸ್ತುವನ್ನು ಮತ್ತು ವಾಲ್ಮೀಕಿಯ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಕೃತಿಗಳನ್ನು ರಚಿಸ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೂ ಕೌಟುಂಬಿಕ ಪರಿಕಲ್ಪನೆಗಳು ಬರ್ತವೆ. ಆದರೆ ಸುಮಧುರವಾಗಿರ್ತಕ್ಕಂಥ ಒಂದು ಕೌಟುಂಬಿಕ ಪರಿಕಲ್ಪನೆ ಆ ಕಾವ್ಯಗಳಲ್ಲಿ ಕಂಡುಬರಲ್ಲ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಯುದ್ಧ ಸಂಘರ್ಷಗಳು ಬರ್ತವೆ, ಯುದ್ಧ ಸಂಘರ್ಷಗಳು ಬರ್ತವೆ, ಅನೇಕ ನೋವುಗಳು ಕಷ್ಟಗಳು ಬರ್ತವೆ, ಅದನ್ನು ಎದುರಿಸ್ತಕ್ಕಂಥ ಒಂದು ಸಂದರ್ಭಗಳು ಬರ್ತವೆ. ಆದರೆ ಎಂತಹ ಒಂದು ಸಂದರ್ಭಗಳು ಒದಗಿ ಯುದ್ಧ ಸಂಘರ್ಷ ಒದಗಿ ಬಂದಂಥ ಒಂದು ಸಂದರ್ಭದಲ್ಲಿಯೂ ಸಹ ನಾನಾ ರೀತಿಯ ಸಮಸ್ಯೆಗಳು ಈ ಭರತೇಶನಿಗೆ ಒದಗಿ ಬಂದಂಥ ಸಂದರ್ಭದಲ್ಲಿಯೂ ಸಹ ಅದೆಲ್ಲವನ್ನು ನಿಭಾಯಿಸ್ತಕ್ಕಂತಹ ಸರಿದೂಗಿಸ್ಕೊಂಡು ಹೋಗ್ತಕ್ಕಂತಹ ತನ್ನ ಕುಟುಂಬವನ್ನು ಅತ್ಯಂತ ಸಂತೋಷದಿಂದ ಆನಂದಮಯವಾಗಿ ಒಂದು ಒಂದು ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭದ ಹಿನ್ನೆಲೆ ಇದೆಯಲ್ಲ, ಇದು ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತದೆ ಎನ್ನುವ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ ನಾನು. ಹಾಗೆಯೇ ಇಲ್ಲಿ ಹಿಂದೆ ಜಿನಸೇನ ಚಾವುಂಡರಾಯ ಪಂಪನ ಕಾವ್ಯಗಳಲ್ಲಿ ಭರತನ ಪಾತ್ರವನ್ನು ಗಮನಿಸಿದಾಗ ನೀವು ಒಬ್ಬ ಚಕ್ರವರ್ತಿ ಅಂತಕ್ಕಂಥವನಿಗೆ ಆ ಚಕ್ರವರ್ತಿಯ ಪಾತ್ರವನ್ನು ಹೇಗೆ ಸೃಷ್ಟಿಸಬೇಕು ಅಂತಕ್ಕಂತಹ ಒಂದು ನೆಲೆಯಲ್ಲಿ ಒಂದು ಆಲೋಚನೆಯನ್ನು ಮಾಡಿದಾನೆ. ಆ ಚಕ್ರವರ್ತಿಯ ಪಾತ್ರವನ್ನು ಮುಂಕಾಗಿಸುವಲ್ಲಿ ಆ ಶಕ್ತಿಯನ್ನು ಮುಂದಿಸುವಲ್ಲಿ ಅವರು ಪಾತ್ರರಾಗ್ತಕ್ಕಂಥದ್ದು ನಾವು ಕಾಣ್ತೇವೆ. ಆದರೆ ಈ ಒಂದು ಚಕ್ರವರ್ತಿಯ ಒಂದು ಪಾತ್ರಕ್ಕೆ ರತ್ನಾಕರ ವರ್ಣಿ ಅಂತಕ್ಕಂಥ ಒಂದು ನೂತನವಾಗಿರ್ತಕ್ಕಂಥ ಒಂದು ಆಯಾಮವನ್ನು ಒಂದು ದೃಷ್ಟಿಕೋನವನ್ನು ಪುನರಾವಲೋಕಿಸಿ ಒಂದು ಶ್ರೇಷ್ಠ ವ್ಯಕ್ತಿಯನ್ನಾಗಿ ಮಾಡಿ ಕಾವ್ಯದ ನಾಯಕನನ್ನಾಗಿ ಮಾಡಿ ಭರತಖಂಡಕ್ಕೆ ಅಗ್ರಸ್ಥಾನದ ಮಹಾಧ್ಯಕ್ಷನಾಗಿ ವಿಜೃಂಭಿಸಿರ್ತಕ್ಕಂಥ ಒಂದು ಸಂದರ್ಭ ಇದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಇದು ಬಹಳ ಮುಖ್ಯ. ಒಬ್ಬ ಶ್ರೇಷ್ಠ ನಾಯಕನಾಗಿ, ಕಾವ್ಯದ ನಾಯಕನನ್ನಾಗಿ, ಒಬ್ಬ ಶ್ರೇಷ್ಠ ಚಕ್ರವರ್ತಿಯಾಗಿ, ಜೈನ ಧರ್ಮದ ಒಬ್ಬ ಒಂದು ಅಗ್ರಸ್ಥಾನಸ್ಥ ಮಹಾಧ್ಯಕ್ಷನಾಗಿ 16ನೇ ಶತಮಾನದಲ್ಲಿ ಗುರುತಿಸೋದಿದೆಯಲ್ಲ, ಇದು ಬಹಳ ಮುಖ್ಯವಾಗಿತ್ತು. ಇಂತಹ ಒಂದು ಒಂದು ಹೊಸ ಒಂದು ಆಯಾಮವನ್ನು ಕಟ್ಟಿಕೊಟ್ಟವನು ಅಂತ ಅಂದರೆ ಈ ಒಂದು ರತ್ನಾಕರ ವರ್ಣಿ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾನಾದರೂ ಭಾವಿಸಿದ್ದೇನೆ. ಹೀಗೆ ಭರತನ ಒಂದು ಪಾತ್ರವನ್ನು ಈ ಕಾವ್ಯದಲ್ಲಿ ಸುವರ್ಣ ಪುತ್ತಳಿಯಂತೆ ಪ್ರಜ್ವಲಿಸುವುದಕ್ಕೆ ರತ್ನಾಕರ ವರ್ಣಿಯ ಒಂದು ವಿದ್ವತ್ತಿನ ಒಂದು ಪ್ರತಿಭೆನೇ ಮುಖ್ಯ ಕಾರಣ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಸಂಸ್ಕೃತ ಪ್ರಾಕೃತ ಒಂದು ಕನ್ನಡ ಭಾಷೆಗಳಲ್ಲಿ ಭರತ ಬಾಹುಬಲಿಯ ಕತೆ ಬರೀ ಪ್ರಾಸಂಗಿಕವಾಗಿ ಬರ್ತದೆ ಹೊರತು ಇಡೀ ಕಾವ್ಯದ ಒಂದು ಪ್ರಧಾನ ಪಾತ್ರಗಳಾಗಿ ಬರದೇ ಇರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಆದರೆ ಇಲ್ಲಿ ರತ್ನಾಕರ ವರ್ಣಿ ಅಂತಕ್ಕಂಥ ಒಂದು ಪ್ರಾಸಂಗಿಕತೆ ಅಂತಕ್ಕಂಥದ್ದನ್ನು ಬಿಟ್ಟು ನೇರವಾಗಿ ಈ ಭರತೇಶನ ಒಂದು ಪಾತ್ರವನ್ನು ಕಾವ್ಯದ ಪ್ರಾರಂಭದಿಂದ ಅಂತ್ಯದವರೆಗೆ ವಿಶಿಷ್ಟವಾಗಿ ರೂಪಿಸ್ಕೊಂಡು ಹೋಗೋದಿದೆಯಲ್ಲ, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ಅಂದರೆ ಈ ಭರತೇಶನ ಒಂದು ಪಾತ್ರವನ್ನು ಕನ್ನಡ ಒಂದು ಸಾಹಿತ್ಯ ಪರಂಪರೆಯಲ್ಲಿ ಒಂದು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಯಾಗಿ ಬಿಂಬಿಸಿರ್ತಕ್ಕಂಥದ್ದನ್ನು ಪ್ರಮುಖವಾಗಿ ನಾವು ಗಮನಿಸ್ತೇವೆ. ನಾವು ಜೊತೆಗೆ ನೋಡಿ, ಈ ಒಂದು ಕನ್ನಡ ಪ್ರಾಕೃತ ಮತ್ತು ಸಂಸ್ಕೃತ ಒಂದು ಕಾವ್ಯಗಳಲ್ಲಿ ಈ ಒಂದು ಭರತನ ಒಂದು ಪಾತ್ರ ಹೇಗೆ ಮಂಕಾಗಿತ್ತು, ಇದನ್ನು ಹೇಗೆ ವಿಜೃಂಭಿಸಿ ಕಾವ್ಯದ ನಾಯಕನನ್ನಾಗಿ ಮಾಡ್ದ ಎನ್ನುವ ಅಂಶದ ಕೆಲವು ಒಂದು ಕೃತಿಗಳನ್ನು ನಾವು ಅವಲೋಕಿಸೋದಾದರೆ ಈ ಪಂಪ ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ಕೊಟ್ಟು ಅರ್ಜುನನನ್ನು ನಾಯಕನನ್ನಾಗಿ ಮಾಡಲಿಕ್ಕೆ ಹೊರಟು ಆದರೆ ಇಡೀ ಒಂದು ಕಾವ್ಯದಲ್ಲಿ ಅರ್ಜುನನನ್ನೇ ನಾಯಕನನ್ನಾಗಿ ಮಾಡಿಲ್ಲ. ಒಂದು ಸಮಷ್ಟಿ ಪ್ರಜ್ಞೆಯ ಒಂದು ನೆಲೆಗಟ್ಟಿನಲ್ಲಿ, ಸಾಮಾಜಿಕ ಒಂದು ನೆಲೆಗಟ್ಟಿನಲ್ಲಿ ಪರಾಕ್ರಮದ ಮತ್ತು ಇತರ ಮೌಲ್ಯಗಳ ಒಂದು ಗುಣಗಳನ್ನು ಒಂದು ಸಮಷ್ಟಿ ಪ್ರಜ್ಞೆಯಲ್ಲಿ ಪಂಪ ರಚಿಸ್ಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ನಾವು ಒಂದು ಕಡೆ ಪಂಪ ನೋಡಿ, ಪಂಪನ ಪರಾಕ್ರಮವನ್ನು ಛಲದಂಕಮಲ್ಲನಾಗಿ ಪರಿಗಣಿಸಿ
ಅಭಿಮಾನ ಧನಂ ಸುಯೋಧನಂ ಅಂತ ಒಂದು ಕಡೆ ಈ ಪಂಪ ಬೆಳೆಸ್ತಾನೆ. ಅಭಿಮಾನ ಧನಂ ಸುಯೋಧನಂ ಅಂತ, ಯಾವ ಅಭಿಮಾನ, ಯಾವ ಅಭಿಮಾನ, ಯಾವ ಧನ, ಯಾವ ಧನ ಅಂದರೆ ಸಂಪತ್ತು, ಆ ಒಂದು ದುರ್ಯೋಧನನ ವ್ಯಕ್ತಿತ್ವದ ಒಂದು ಸಂಪತ್ತು ಯಾವುದು ಅಂತ ಅಂದರೆ ಛಲ. ಛಲ ಈ ಒಂದು, ಈ ಛಲದ ಒಂದು ಮೌಲ್ಯ ಅಂತಕ್ಕಂಥದ್ದು ಇತ್ತಲ್ಲ, ಈ ನೆಲೆಗಟ್ಟಿನಲ್ಲಿ ಗುರುತಿಸಿರ್ತಕ್ಕಂಥದ್ದು ನಾವು ಕಾಣ್ತೇವೆ ರತ್ನಾಕರ ವರ್ಣಿ ಇಲ್ಲಿ ಬಹಳ ಮುಖ್ಯವಾಗಿ ನೋಡಿ. ಅಲ್ಲಿ ನಾವು ಗಮನಿಸ್ತೇವೆ, ನಾವು ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದನ್ನು ಒಂದು ಮಾತನ್ನು ಹೇಳಿದೆ ನಾನು ನಿಮಗೆ, ಪಂಪನ ಒಂದು ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದನ್ನು ಒಂದು ಕಾವ್ಯದ ಆ ಒಂದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ಕಾವ್ಯದ ಒಂದು ಕೊನೆಯಲ್ಲಿ ಒಂದು ಪದ್ಯ ಬರ್ತದೆ. ಅಲ್ಲಿ ಆ ಕೆಲವು ಪಾತ್ರಗಳನ್ನು ತರ್ತಾರೆ, ಆ ಕೆಲವು ಪಾತ್ರಗಳನ್ನು ಒಂದು ಪರ ಮತ್ತು ವಿರೋಧವಾಗಿ ವ್ಯಕ್ತಪಡಿಸಿಲ್ಲ, ವಸ್ತುನಿಷ್ಠವಾಗಿ ಒಂದು ಸಮಷ್ಟಿ ಪ್ರಜ್ಞೆಯಲ್ಲಿ ಹೇಗೆ ವ್ಯಕ್ತಪಡಿಸ್ತಾನೆ ಪಂಪ ಅಂತ ಅಂದರೆ, ಛಲದೋಳ್ ದುರ್ಯೋಧನಂ ನನ್ನಿಯೋಳಿನತನಯಂ ಗಂಡಿನೋಳ್ ಭೀಮಸೇನಂ ಬಲದೋಳ್ ಮದ್ರೇಶನ್ ಅತ್ಯುನ್ನತಿಯೋಳ್ ಅಮರ ಸಿಂಧೂದ್ಭವಂ ಚಾಪ ವಿದ್ಯಾ ಬಲದೋಳ್ ಕುಂಭೋದ್ಭವಂ ಸಾಹಸದ ಮಹಿಮೆಯೋಳ್ ಪಲ್ಗುಣಂ ಧರ್ಮದೋಳ್ ನಿರ್ಮಲ ಚಿತ್ತಂ ಧರ್ಮಪುತ್ರಂ ಅಂತ ಹೇಳ್ತಾನಲ್ಲ. ಅಲ್ಲಿ ಒಂದೊಂದು ಪಾತ್ರವನ್ನು, ಛಲದೋಳ್ ದುರ್ಯೋಧನಂ ಒಂದೊಂದು ಪಾತ್ರವನ್ನು 50 ಪುಟವನ್ನು ನಾವು ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ಬೋದು. ನಾನು ನಮ್ಮ ಪ್ರಾಧ್ಯಾಪಕರ ಜೊತೆ ಮಾತನಾಡ್ಕೊಂಡು ಬರ್ತಾ ಇದ್ದೆ, ಪಂಪನ ಸಮಷ್ಟೀ ಪ್ರಜ್ಞೆ ಅಂತಕ್ಕಂಥ ಶೀರ್ಷಿಕೆಯನ್ನು ಕೊಟ್ಕೊಂಡು ಒಂದೇ ಪದ್ಯನ ಇಟ್ಕೊಂಡು ನಾನು ಒಂದು 50 ಬರೆದಿದ್ದೀನಿ. ಒಂದು 105 ಮಾಡಿಬಿಟ್ಟು ನಾನು ಕೊಡ್ತೇನೆ ಸರ್ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಮಾತನಾಡ್ಕೊಂಡು ಬರ್ತಾ ಇದ್ದೆ. ಅಲ್ಲಿ ಇದನ್ನು ಯಾಕೆ ಹೇಳಿದೆ ಅಂತ ಅಂದರೆ, ಇಲ್ಲಿ ಈ ಛಲದೋಳ್ ದುರ್ಯೋಧನಂ ಅಂತಕ್ಕಂಥ ತಾನು ಒಂದು ತಾಯಿಯ ಗರ್ಭಾವಸ್ಥೆಯಿಂದನೇ ಈ ದುರ್ಯೋಧನನಿಗೆ ಒಂದು ಛಲ ಅಂತಕ್ಕಂಥದ್ದು, ಎಲ್ಲಿ ಕುಂತಿ ಮೊದಲು ಜನ್ಮ ನೀಡಿಬಿಟ್ಟನೋ, ಈ ರಾಜ್ಯದ ಒಡೆಯ ಆಗಿಬಿಟ್ಟನೋ ಎನ್ನುವ ಒಂದು ಗಾಂಧಾರಿ ಒಂದು ಗರ್ಭ ಧರಿಸಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಛಲ ಇತ್ತಲ್ಲ, ಅದು ಮಗುವಿನ ಮೇಲೆ ಪ್ರಭಾವವನ್ನು ಬೀರಿ ಆ ಒಂದು ತಾಯಿಯ ಗರ್ಭಾವಸ್ಥೆಯಿಂದ ತನ್ನ ಬದುಕಿನ ಅಂತ್ಯದವರೆಗೆ ಛಲದ ಸಂಪತ್ತನ್ನು ಹೇಗೆ ಅವನು ಉಳಿಸ್ಕೊಳ್ತಾನೆ, ಈ ಹಿನ್ನೆಲೆಯಲ್ಲಿ ಪಂಪ ಅಭಿಮಾನ ಧನಂ ಸುಯೋಧನಂ ಅಂತ ಕರೀತ. ದುರ್ಯೋಧನ ಧುರ್ ಅಂತಕ್ಕಂಥ ಪದಗಳು ಯಾಕೆ ಬಂತು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ಆದರೆ ಇಲ್ಲಿ ಅಭಿಮಾನ ಧನಂ ಸುಯೋಧನಂ ಅಂತ ಹೇಳ್ತಾನ. ಇಂತಹ ಒಂದು ಅಭಿಮಾನ ಧನಂ ಸುಯೋಧನಂ ಅಂತಕ್ಕಂಥ ಒಂದು ವಾಕ್ಯ ಇದೆಯಲ್ಲ, ಈ ನೆಲೆಯಲ್ಲಿ ಆ ರತ್ನಾಕರ ವರ್ಣಿ ಇವನನ್ನ ಯಾರನ್ನ ಭರತೇಶನನ್ನ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿ ಕಂಡು ಬರುತ್ತೆ. ನಾಗಚಂದ್ರ ಜೈನ ಧರ್ಮಕ್ಕನುಸಾರವಾಗಿ ಅಲ್ಲಿ ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪರಾಮಾಯಣವನ್ನು ರಚಿಸಿ ಅಲ್ಲಿ ಜೈನ ಧರ್ಮದ ಪ್ರಧಾನ ಒಂದು ತತ್ವ ಅಹಿಂಸಾ ತತ್ವ ಅಂತಕ್ಕಂಥದ್ದು, ಅಹಿಂಸಾ ತತ್ವ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ನೋಡಿ ಇವತ್ತು ಪ್ರಸ್ತುತದಲ್ಲಿ ಇಡೀ ಜಗತ್ತಿಗೆ ಬೇಕಾಗಿದೆ. ಅಹಿಂಸಾ ತತ್ವ ಅಂತಕ್ಕಂಥದ್ದು ಪ್ರಸ್ತುತದಲ್ಲಿ ಇಡೀ ಜಗತ್ತಿಗೆ, ಭಯೋತ್ಪಾದನೆ ಮತ್ತು ಯುದ್ಧ ಸಂಘರ್ಷಗಳು ದೇಶಗಳ ನಡುವೆ ನಡೀತಾ ಇರ್ತಕ್ಕಂಥ ಒಂದು ಸಂದರ್ಭದ ಒಂದು ಕಾಲಘಟ್ಟದಲ್ಲಿ ಗಾಂಧೀಜಿನೂ ಅನುಸರಿಸಿದಂಥ ಅಹಿಂಸಾ ತತ್ವ ಅಂತಕ್ಕಂಥದ್ದು ಇದು ಜೈನ ಧರ್ಮದ ಒಂದು ನೆಲೆಗಟ್ಟಿನಲ್ಲಿ ಹರಿದು ಬಂದಿದ್ದು ಬಹಳ ಮುಖ್ಯವಾಗಿರ್ತದೆ. ಬರೀ ಭಯೋತ್ಪಾದನೆ ಒಂದು ಯುದ್ಧ ಸಂಘರ್ಷಕ್ಕೆ ಮಾತ್ರ ಸೀಮಿತವಾಗಿರ್ತಕ್ಕಂಥದ್ದಲ್ಲ, ಒಂದು ನಿಜವಾದ ಒಂದು ಕೌಟುಂಬಿಕವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಗಳು ಒಂದು ಮೂಡಿದೆ ಅಂತ ಅಂದರೆ ಈ ಒಂದು ರತ್ನಾಕರ ವರ್ಣಿಯ ಭರತೇಶ ವೈಭವದ ಒಂದು ಕಾವ್ಯದ ಒಂದು ಆಶಯಗಳು ವಸ್ತುಗಳು ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಇದು ಮುಖ್ಯವಾಗಿರ್ತಕ್ಕಂಥ ಅಂಶ. ಅಲ್ಲಿ ರಾಮ ಯುದ್ಧಕ್ಕೆ ಹೋಗ್ತಾನೆ ಹೊರತು, ಆದರೆ ಆ ರಾವಣನನ್ನು ಲಕ್ಷ್ಮಣ ಕೊಲ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ. ರಾಮಚಂದ್ರ ಚರಿತ ಪುರಾಣದಲ್ಲಿ ರಾವಣನನ್ನು ಲಕ್ಷ್ಮಣ ಕೊಲ್ತಾನೆ ಹೊರತು ರಾಮ ಕೊಲ್ಲಲ್ಲ. ಆ ನಾಯಕನ ಒಂದು ವ್ಯಕ್ತಿತ್ವಕ್ಕೆ ಒಂದು ಚ್ಯುತಿವರದ ರೀತಿಯಲ್ಲಿ ಅಹಿಂಸಾ ತತ್ವದ ಒಂದು ವ್ಯಕ್ತಿಯನ್ನಾಗಿ ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವಲ್ಲ, ಈ ಒಂದು ನೆಲೆಯ ಅಂಶ ಭರತೇಶನಲ್ಲಿ ನಾವು ರತ್ನಾಕರ ವರ್ಣಿ ಚಿತ್ರಿಸಿರ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಗಮನಿಸ್ತೇವೆ ನಾವು. ಇನ್ನೊಂದು ಮುಖ್ಯವಾಗಿ ನೋಡಿ, ಇದಕ್ಕೆ ಅನುಗುಣವಾಗಿ 20th ಶತಮಾನದ ಕಾಲಘಟ್ಟದಲ್ಲಿ ಒಂದು ಪೌರಾಣಿಕ ನೆಲೆಗಟ್ಟಿನಲ್ಲಿರ್ತಕ್ಕಂಥ ಒಂದು ವಾಲ್ಮೀಕಿಯ ರಾಮಾಯಣವನ್ನು, ಶ್ರೀರಾಮಾಯಣ ದರ್ಶನಂ ಅಂತಕ್ಕಂತಹ ಒಂದು ಮಹಾಕಾವ್ಯವನ್ನು ಕುವೆಂಪು ಅವರು ರಚಿಸಿದ್ರಲ್ಲ, ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಕಾವ್ಯ. ಅಲ್ಲೂ ಸಹ ಅಹಿಂಸಾ ತತ್ವದ ಒಂದು ಮನೋಭಾವನೆಗಳನ್ನು ದಾರ್ಶನಿಕವಾಗಿ ಕುವೆಂಪು ಕಟ್ಟಿಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತೇವೆ, ದಾರ್ಶನಿಕವಾಗಿ ಕಟ್ಟಿಕೊಟ್ಟಿರ್ತಕ್ಕಂಥದ್ದನ್ನು. ಯಾಕೆ ಅಂತ ಅಂದರೆ ಈ ಒಂದು ಆ ಒಂದು ಮಂತ್ರಿಯ ಪಾತ್ರ ಆಗಿರ್ಬೋದು, ಚಂದ್ರನಕ್ಕಿ ಅಥವಾ ಶೂರ್ಪನಕ್ಕಿಯ ಪಾತ್ರ ಆಗಿರ್ಬೋದು, ರಾವಣ ಅನಲೆ ಪಾತ್ರಗಳಾಗಿರ್ಬೋದು, ಈ ಒಂದು ಪಾತ್ರಗಳಿಗೆ ಒಂದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ವಾಸ್ತವಿಕ ಅಥವಾ ಆಧುನಿಕ ನೆಲೆಗಟ್ಟಿನಲ್ಲಿ ದಾರ್ಶನಿಕವಾಗಿ ಒಂದು ಜೀವವನ್ನು ತುಂಬಿರ್ತಕ್ಕಂಥವ್ರು ಅಂತ ಅಂದರೆ ಕುವೆಂಪು.
ಕುವೆಂಪು. ಯಾಕೆ ಅಂತ ಅಂದರೆ ರಾವಣನ ಒಂದು ಕೊನೆಯ ಸಂದರ್ಭವನ್ನು ಗಮನಿಸ್ಬೋದು ನೀವು. ಅವನು ಇಡೀ ಲಂಕೆ ದಹನ ಆಗಿ ಇಡೀ ಲಂಕೆನೇ ನಾಶ ಆಗ್ಬಿಟ್ಟು ಏಕಾಂಗಿಯಾಗಿ ಉಳ್ಕೊಂಡಾಗ ಚಂದ್ರನಕ್ಕಿ ಶೂರ್ಪನಕ್ಕಿ ರಾವಣನ ಹತ್ರ ಬಂದ್ಬಿಟ್ಟು, ನಾನು ನನ್ನಿಂದ ಈ ಒಂದು ಯುದ್ಧ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನು ನಾಶ ಮಾಡುವುದಕ್ಕೆ ನಿಲ್ಲಿಸುವುದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ, ಇನ್ನು ಯುದ್ಧಕ್ಕೆ ಹೋಗಬೇಕು. ಆ ಸಂದರ್ಭದಲ್ಲಿ ಶೂರ್ಪನಕ್ಕಿ ಬರ್ತಾಳೆ. ಬಂದಾಗ ಅವನು ಅವಳು ಹೇಳಿದಾಗ, ನಾನು ನಿಲ್ಲಿಸುವುದಕ್ಕೆ ಅನುಮತಿಯನ್ನು ಕೊಡುವಂದಾಗ ನೀನು ನಿಲ್ಲಿಸುವುದಕ್ಕೆ ನೀನು ಪ್ರಯತ್ನ ಪಟ್ಟರೆ ಈ ಬೆಂಕಿ ನಿನ್ನನ್ನೇ ಆವರಿಸಿಕೊಳ್ಳುತ್ತದೆ, ನೀನು ಹೊರಟೋಗುವಂತ ಅಂತ ಹೇಳ್ತಾನೆ. ನಾನು ಪಶ್ಚಾತ್ತಾಪವನ್ನು ಪಟ್ಟು ಪ್ರಾಯಶ್ಚಿತ್ತವನ್ನು ನಿನ್ನತ್ತ ಬೇಡಲಿಕ್ಕೆ ನಾನು ಬಂದಿದ್ದೇನೆ, ಅವಕಾಶ ಕೊಡುವಂದಾಗ ಇಂತಹ ಮಾತನ್ನು ಹೇಳ್ತಾನೆ ಅಂತ ಆ ಸಂದರ್ಭದಲ್ಲಿ ವಿವರವಾಗಿ ಹೇಳಲಿಕ್ಕಾಗಲ್ಲ. ಒಂದು ಇಲ್ಲಿ ಈ ಯಾವ ನೆಲೆಯಲ್ಲಿ ರತ್ನಾಕರ ವರ್ಣಿ ಭರತೇಶನನ್ನು ಚಿತ್ರಿಸಿದ್ದಾನೆ, ವಿವಿಧ ದೃಷ್ಟಿಕೋನಗಳಿಂದ ವಿವಿಧ ಒಂದು ಕೃತಿಗಳ ಮೂಲಕ ಆಲೋಚಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಅಂಶ. ಅಲ್ಲಿ ರಾವಣ ಅವನು ಹೇಳ್ತಾನೆ, ಯುದ್ಧಕ್ಕೆ ನಾನು ಹೋಗ್ತೀನಿ, ನಾನು ಈ ಚಕ್ರಾಧಿಪತಿಯಾಗಿ ಒಬ್ಬ ಶೂರ ಪರಾಕ್ರಮಿ ಎನ್ಸ್ಕೊಂಡಿರ್ತಕ್ಕಂಥ ನಾನು ಯುದ್ಧವನ್ನು ಮಾಡಲಿಲ್ಲ ಆದರೆ ನಾನು ಸಂಡನ ಆಗಿಬಿಡ್ತೀನಿ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತಾರೆ, ಈ ಯುದ್ಧದಲ್ಲಿ ದಶಮುಖ ಅಂತ ಬಿರುದಷ್ಟೇ ದಶಮುಖವನ್ನು ಸೇರಿಸ್ಬಿಟ್ಟಿದಾರಷ್ಟೇ, ಈ ಯುದ್ಧದಲ್ಲಿ ಏಕಮುಖನಾಗಿ ದಶಮುಖನಾಗಿ ಶತಮುಖನಾಗಿ ಬಹುಮುಖನಾಗಿ ಅನಂತಮುಖನಾಗಿ ವೀರಾವೇಶದಿಂದ ಹೋರಾಟವನ್ನು ಮಾಡಿ ಆ ಒಂದು ರಾಮನ ವಿರುದ್ಧ ಹೋರಾಟವನ್ನು ಮಾಡಿ ರಾಮನನ್ನು ಕೊಲ್ಲದೆ ಆ ರಾಮನನ್ನು ಸರಿಯಾಗಿ ಮಾಡಿ ತಂದು ಆ ಸೀತೆಗೆ ಒಪ್ಪಿಸುವುದನ್ನು ಮನೋರಥಂ ಅಂತ ಹೇಳ್ತಾನಲ್ಲ, ಅವನನ್ನು ಕೊಲ್ಲದೆ ನಾನು ಆ ಸೀತೆಗೆ ಒಪ್ಪಿಸ್ತೀನಿ ಅಂತ ಹೇಳ್ತಾನಲ್ಲ, ಇಲ್ಲಿ ಅಹಿಂಸಾ ತತ್ವದ ದಾರ್ಶನಿಕತ್ವದ ಮನೋಭಾವನೆ ಅಂತಕ್ಕಂಥದ್ದು ಈ ಅಲ್ಲಿ ನಾವು ಅನ್ನಮಯ ಪ್ರಾಣಮಯ ವಿಜ್ಞಾನಮಯ ಎನ್ನುವ ಒಂದು ಅಂಶಗಳನ್ನು ನಾವು ಕಾಣ್ತೇವೆ. ನಾವು ಇಂತಹ ಅನೇಕ ಅಂಶಗಳನ್ನು ಭರತೇಶ ವೈಭವದಲ್ಲಿ ನಾವು ಕಾಣ್ತೇವೆ. ನಾವು ಹಾಗೆ ಭರತೇಶ ವೈಭವವನ್ನು ನಾವು ಮುಖ್ಯವಾಗಿ ನೋಡಿ ಕಾವ್ಯವನ್ನು ಭೋಗ ವಿಜಯ, ದಿಗ್ವಿಜಯ, ಯೋಗ ವಿಜಯ, ಅರ್ಕಕೀರ್ತಿ ವಿಜಯ, ಮೋಕ್ಷ ವಿಜಯ ಅಂತ ವಿಂಗಡಿಸ್ಕೊಂಡಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಸಾಮಾನ್ಯವಾಗಿ ನೋಡಿ ಇವತ್ತಿನ ದಿನಮಾನದಲ್ಲಿ ಮಠಮಾನ್ಯಗಳಿದ್ದಾವೆ, ಮಠಮಾನ್ಯಗಳು ಅವರು ಬ್ರಹ್ಮಚರ್ಯವನ್ನು ಸ್ವೀಕರಿಸಿ ಮಠಗಳನ್ನು ನಡೆಸ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಎಂತೆಂತಹ ಒಂದು ಅನಾಹುತಗಳು ನಡೀತಾ ಇದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಈ ಜೈನ ಧರ್ಮಕ್ಕನುಸಾರವಾಗಿ ಒಂದು ಸಾಂಸಾರಿಕ ಬದುಕನ್ನೂ ನಡೆಸಿ ವಿವಿಧ ಹಂತಗಳನ್ನು ದಾಟಿ ಈ ಒಂದು ವೈರಾಗ್ಯವನ್ನು ತಾಳಿ ಒಂದು ಮೋಕ್ಷವನ್ನು ತಾಳ್ತಕ್ಕಂಥ ಒಂದು ಹಂತ ಇದೆಯಲ್ಲ, ಇದು ಬಹಳ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಹಂತಗಳಿವು, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಹಂತಗಳು. ಯಾಕೆ ಅಂತ ಅಂದರೆ ಇಲ್ಲಿ ಸಾಂಸಾರಿಕ ಬದುಕಿನ ಅನುಭವನೂ ಇದೆ ಜೊತೆಗೆ ಒಂದು ವೈರಾಗ್ಯವನ್ನು ತಾಳಿ ಒಂದು ಮೋಕ್ಷವನ್ನು ಪಡಿತಕ್ಕಂಥ ಒಂದು ಪರಿಕಲ್ಪನೆನೂ ಇಲ್ಲಿ ಬಹಳ ಮುಖ್ಯವಾಗಿ ಬರುತ್ತೆ. ಭರತನ ಒಂದು ಪಾತ್ರದಲ್ಲಿ ನೋಡಿ ಇಲ್ಲಿ ಬಹಳ ಮುಖ್ಯ ಪ್ರಧಾನವಾಗಿ ಕಂಡು ಬರ್ತಕ್ಕಂಥ ಒಂದು ಕೌಟುಂಬಿಕ ಪರಿಕಲ್ಪನೆ ಅಂತಕ್ಕಂಥದ್ದು ಎಲ್ಲ ಭಾಗಗಳಲ್ಲೂ ಬರ್ತದೆ. ನಂತರ ಅಂದರೆ ಮುಖ್ಯವಾಗಿ ನೋಡಿ ಈ ಭೋಗ ವಿಜಯದಲ್ಲಿ ದಿಗ್ವಿಜಯದಲ್ಲಿ ಎರಡು ಬಹುತೇಕವಾಗಿ ಕೌಟುಂಬಿಕ ಪರಿಕಲ್ಪನೆ ಅಂತಕ್ಕಂಥದ್ದು ಆವೃತವಾಗಿರ್ತಕ್ಕಂಥ ನಾವು ಕಾಣ್ತೇವೆ. ಯೋಗ ವಿಜಯ, ಅರ್ಕಕೀರ್ತಿ ವಿಜಯ ಮತ್ತು ಮೋಕ್ಷ ವಿಜಯ ಅಂತಕ್ಕಂಥದ್ರಲ್ಲೂ ಸಹ ಬಹಳ ಮುಖ್ಯವಾಗಿ ಕಂಡುಬರುತ್ತೆ. ಜೈನ ಧರ್ಮದ ಪ್ರಕಾರ ಜೀವಿಗೆ ಪಂಚಕಲ್ಯಾಣಗಳೆಂಬ ಸಂಸ್ಕಾರ ಮುಖ್ಯವಾಗಿರ್ತಕ್ಕಂಥದ್ದು. ಗರ್ಭಾವತರಣ, ಜನ್ಮಾಭಿಷೇಕ, ಪರಿನಿಷ್ಕ್ರಮಣ, ಕೇವಲ ಜ್ಞಾನ, ಪರಿನಿರ್ವಾಣ, ಈ ಒಂದು ನೆಲೆಯಲ್ಲಿ ನೋಡಿ ಈ ಒಂದು ಜೈನ ಧರ್ಮದ ಒಂದು ತತ್ವಕ್ಕನುಸಾರವಾಗಿ ಈ ಒಂದು ಜೀವನವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಮುಖ್ಯವಾಗಿ ಗಮನಿಸ್ತೇವೆ. ನಾವು ಕೌಟುಂಬಿಕವಾಗಿ ನೋಡಿ ಭೋಗ ವಿಜಯದ ಒಂದು ಅಂಶ ಇದೆಯಲ್ಲ, ದಿಗ್ವಿಜಯದ ಒಂದು ಭಾಗ ಇದೆಯಲ್ಲ, ಈ ಕೌಟುಂಬಿಕ ಪರಿಕಲ್ಪನೆಯನ್ನು ಒಂದು ಕಡೆ ದರಾ ಬೇಂದ್ರೆಯವರು ಕನ್ನಡ ಸಾಹಿತ್ಯದಲ್ಲಿ ನಾಲ್ಕು ನಾಯಕ ರತ್ನಗಳು ಅಂತಕ್ಕಂಥ ಒಂದು ಭಾಗದಲ್ಲಿ ಒಂದು ಮಾತನ್ನು ಹೇಳ್ತೀರೋ, ಅದನ್ನು ಒಂದು ನಾಲ್ಕು ಸಾಲುಗಳಿದೆ, ಅದನ್ನು ಗಮನಿಸಿ ನೋಡಿ. ಭರತನು 96,000 ಹೆಂಡತಿಯರೊಡನೆ ಮಾಡಿದ ರಸಮಯ ಸಂಸಾರ, ಊಟ ಉಡುಗೆ ಮಾತುಕತೆ ಗೀತ ನಾಟ್ಯ ರಾಜಕೀಯ ಮತ್ತು ಕೌಟುಂಬಿಕ ಸಂಸಾರ ವ್ಯವಹಾರ ಮಕ್ಕಳು ಮೊಮ್ಮಕ್ಕಳು ಲಗ್ನ ಮುಹೂರ್ತ ದೇಶಯಾತ್ರೆ
ವಿವಿಧ ಪ್ರದೇಶ ದರ್ಶನ, ವೈರ ಒಪ್ಪಂದ, ತಾಯಿ ತಂದೆ ಅಣ್ಣ ತಮ್ಮದಿರು, ಅತ್ತಿಗೆನಾದಿನಿಯರು, ಸತಿಸವತಿಯರು, ವೇಶ್ಯರು, ಅತ್ಯಸೊಸೆಯರು, ರಾಜಪರಿವಾರ, ಬಂಧು ಪರಿವಾರ, ಇವರೆಲ್ಲರಲ್ಲಿಯ ಸರಸ ವಿರಸ ಸಮರಸ ಸಂಬಂಧಗಳ ಕತೆ ಸಾಂಗೋಪಾಂಗವಾಗಿ ವಾಚ್ಯವಾಗಿ ಸೂಚ್ಯವಾಗಿ ಧ್ವನಿತವಾಗಿ ಪ್ರತಿಧ್ವನಿತವಾಗಿ ಸಾಂಗತ್ಯ ಪ್ರವಾಹದಲ್ಲಿ ನೊರೆ ನೊರೆಯಾಗಿ ಹರಿದು ಬಂದಿದೆ ಅಂತ ಪ್ರಸ್ತಾಪ ಮಾಡಿರತಕ್ಕಂಥದ್ದನ್ನು ಗಮನಿಸಿದಾಗ ಒಟ್ಟಾರೆ ಒಂದು ಕೌಟುಂಬಿಕ ಪರಿಕಲ್ಪನೆಯ ಒಂದು ಅಂಶಗಳು ಇಲ್ಲಿ ಸಂಪೂರ್ಣವಾಗಿ ಅಡಕವಾಗಿರ್ತಕ್ಕಂಥದ್ದನ್ನು ಮುಖ್ಯವಾಗಿ ನಾವು ಗಮನಿಸ್ತೇವೆ. ನಾವು ಇನ್ನೊಂದು ಪ್ರಧಾನವಾಗಿ ನೋಡಿ ಏನು ಕಂಡು ಬರ್ತದೆ ಅಂತ ಅಂದರೆ, ಈ ಭರತೇಶ ನೋಡಿ ಇಡೀ ಕನ್ನಡ ಸಾಹಿತ್ಯದಲ್ಲಿ ತಾಯಿ ಮಗುವನ್ನು ಪಾಲನೆ ಪೋಷಣೆ ಮಾಡ್ತಕ್ಕಂತಹ ಬೆಳೆಸ್ತಕ್ಕಂಥ ಸಂದರ್ಭವನ್ನು ಗಮನಿಸ್ತೇವೆ. ಆದರೆ ಇಲ್ಲಿ ಭರತೇಶ ತನ್ನ ತಾಯಿ ಯಶಸ್ವಿತೀ ದೇವಿಯನ್ನು ಒಂದು ತೂಗು ಮಂಚಾಲೆಯಲ್ಲಿ ತೊಟ್ಟಿಲಲ್ಲಿ ಒಂದು ಮಲಗಿಸಿ ತೂಗಿ ಆ ಮಲಗಿಸ್ತಕ್ಕಂತಹ ಒಂದು ಸಂದರ್ಭ ಇದೆಯಲ್ಲ, ಇದು ಪ್ರಸ್ತುತದ ಇದೆ. ಯಾಕೆಂದರೆ ಇವತ್ತು ಒಂದು ಕುಟುಂಬಗಳು ಇವತ್ತು ಕುಟುಂಬಗಳು ಹೇಗೆ ನಾಶವಾಗ್ತಾ ಇದೆ ಈ ಆಧುನಿಕ ಒಂದು ಜಾಗತಿಕ ಒಂದು ಕಾಲಮಾನದಲ್ಲಿ. ಇವತ್ತು ಏನಾಗಿದೆ, ಅವತ್ತು ಒಂದು ಅವಿಭಕ್ತ ಕುಟುಂಬ ಇತ್ತು, ಇವತ್ತು 96,000 ಜನ ಹೆಂಡತಿಯರ ಒಂದು ಕಲ್ಪನೆಯನ್ನು ನೀವು ಒಂದು ಕಡೆ ಬಿಟ್ಟು ಪ್ರಸ್ತುತದ ಒಂದು ದಿನಮಾನದ ಒಂದು ಕಲ್ಪನೆಯನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ. ಇವತ್ತು ಕೌಟುಂಬಿಕ ಪರಿಸರ ಹೇಗೆ ನಾಶವಾಗ್ತಾ ಇದೆ ಅಂತ ಅಂದರೆ, ತಂದೆ ತಾಯಿಗಳು ವೃದ್ಧಾಶ್ರಮಗಳಲ್ಲಿದ್ದಾರೆ, ಗಂಡ ಹೆಂಡತಿಯರು ಒಂದು ವಿಚ್ಛೇದನವನ್ನು ಪಡ್ಕೊಳ್ತಕ್ಕಂಥ ಒಂದು ಪದತತ್ತ ಸಾಕ್ತಾ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಭರತೇಶನ ಒಂದು ದಾಂಪತ್ಯ ಜೀವನ ಆಗಿರ್ಬೋದು, ಭರತೇಶನ ಒಂದು ತಾಯಿಯನ್ನು ನೋಡ್ಕೊಳ್ತಕ್ಕಂಥ ಸಂದರ್ಭ ಆಗಿರ್ಬೋದು, ತಮ್ಮಂದಿರನ್ನು ಅತ್ಯಂತ ಭಾವನಾತ್ಮಕವಾಗಿ ನೋಡ್ಕೊಳ್ತಕ್ಕಂಥ ಸಂದರ್ಭ, ಮಕ್ಕಳನ್ನು ಬೆಳೆಸ್ತಕ್ಕಂಥ ಸಂದರ್ಭ, ತನ್ನ ಯುದ್ಧದ ಸಂದರ್ಭದಲ್ಲಿಯೂ ಸಹ ತನ್ನ ಹೆಂಡತಿಯರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭಗಳಾಗಿರ್ಬೋದು, ಇವೆಲ್ಲವನ್ನು ಗಮನಿಸಿದಾಗ ನೋಡಿ ಎಲ್ಲಿಯೂ ಸಹ ತನ್ನ ಕೌಟುಂಬಿಕ ವ್ಯವಸ್ಥೆಯ ವಿರುದ್ಧ ಅವನು ದನಿ ಎತ್ತದೇ ಇರತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಒಂದು ಸರ್ವರಿಗೆ ಸಮಪಾಲು, ಸರ್ವರಿಗೆ ಸಮಬಾಳು ಅಂತಕ್ಕಂಥ ಒಂದು ಪರಿಕಲ್ಪನೆಯ ಒಂದು ಅಂಶಗಳು ಈ ಭರತೇಶ ವೈಭವದಲ್ಲಿ ಬಹಳ ಅರ್ಥಪೂರ್ಣವಾಗಿ ರಚಿತವಾಗಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ಒಂದು ತಾಯಿಯನ್ನು ನೋಡ್ಕೊಳ್ತಕ್ಕಂತಹ ಪರಿಪಾಲನೆಯನ್ನು ಮಾಡ್ತಕ್ಕಂತಹ ಒಂದು ಅಂಶಗಳು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ರತ್ನಾಕರಣನ ವರ್ಣೆಯನ್ನು ಬಿಟ್ಟರೆ ಯಾವ ಕಾವ್ಯಗಳಲ್ಲೂ ರಚಿತವಾಗದೇ ಇರ್ತಕ್ಕಂಥದ್ದನ್ನು ನಾವು ಗಮನಿಸಿದಾಗ ಇದು ಪ್ರಸ್ತುತತ್ವಕ್ಕೆ ನಮ್ಮೆಲ್ಲರಿಗೂ ಮಾರ್ಗದರ್ಶಕವಾಗಿದೆ ಅಂತ ಹೇಳ್ತಾ ಈ ಅವಕಾಶಕ್ಕಾಗಿ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನೀಡಿದಂತಹ ಸಮಯ ಮಿತಿಯಲ್ಲಿ ತಮ್ಮ ಭರತೇಶ ವೈಭವ ಕೌಟುಂಬಿಕ ಪರಿಕಲ್ಪನೆ ನೆಲೆಗಟ್ಟಿನಲ್ಲಿ ತನ್ನ ವಿಚಾರವನ್ನು ಮಂಡನೆ ಮಾಡಿದಂತಹ ಡಾಕ್ಟರ್ ಎ.ಆರ್. ಚಂದ್ರಗೌಡ ಅವರಿಗೆ ಅಭಿನಂದನೆಗಳು. ಈಗ ಮುಂದಿನ ಈ ವಿಚಾರಗೋಷ್ಠಿಯ ಕೊನೆಯ ವಿಚಾರ ಮಂಡನೆ ಡಾಕ್ಟರ್ ಧನಂಜಯ ಗುಂಡ ಇವರಿಂದ, ವಿಷಯ ಭರತೇಶ ಬಾಹುಬಲಿ ಪ್ರಸಂಗ. ಮಂಗಳೂರು ವಿಶ್ವವಿದ್ಯಾನಿಲಯದ ರತ್ನಾಕರಭರಣಿ ಪೀಠದ ಪೀಠಾಧಿಪತಿ ಅಲ್ಲ, ಪೀಠವನ್ನು ಸೇವಕನ ಹಾಗೆ ಅತ್ಯಂತ ಪ್ರೀತಿಯಿಂದ ಮುನ್ನಡೆಸ್ತಾ ಇರುವ ಸನ್ಮಿತ್ರರಾದ ಸರ್ ಸೋಮಣ್ಣ ಅವರೇ, ಸನ್ಮಿತ್ರ ಚಂದ್ರೇಗೌಡ ಅವರೇ, ಮುಂಭಾಗದಲ್ಲಿರುವ ವಿದ್ವಾಂಸರೇ ಹಾಗೂ ಅಧ್ಯಾಪಕ ಮಿತ್ರರೇ, ವಿದ್ಯಾರ್ಥಿ ಮಿತ್ರರು, ಚರ್ವಿತ ಚರ್ವಣ ಅಂತಲ್ಲ ಹಾಗಾಗತ್ತೆ. ಇವತ್ತು ಭರತ ಬಾಹುಬಲಿಯ ಪ್ರಸಂಗ ಆರಂಭದಿಂದ ಉದ್ಘಾಟನೆಯ ಸಂದರ್ಭದಿಂದ ತೊಡಗಿ ಈವರೆಗೆ ಮತ್ತೆ ಮತ್ತೆ ಮಾತುಗಳಲ್ಲಿ ಬರ್ತಾ ಇದೆ. ಹೊಸ ಮಾತುಗಳನ್ನೇನು ನಾನು ಹೇಳ್ತೇನೆ ಅಂತ ನನಗೂ ಧೈರ್ಯ ಇಲ್ಲ, ಮತ್ತು ಮಾತುಗಳು ನೀರಸ ಆದರೆ ಅದಕ್ಕೆ ನಮಗಿಂತ ಮೊದಲು ಮಾತಾಡಿದವರು ರಸವತ್ತಾಗಿ ಮಾತಾಡಿರುವುದೇ ಕಾರಣ. ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿದ್ದಾರೆ, ಅವ್ರನ್ನೆಲ್ಲ ಅತ್ಯಂತ ಕೃತಜ್ಞತೆಯಿಂದ ನೆನಪಿಸಿಕೊಳ್ತಾ ನನ್ನ ಮಾತುಗಳನ್ನು ಆರಂಭಿಸ್ತೇನೆ. ಭರತ ಬಾಹುಬಲಿಯ ಪ್ರಸಂಗ ಇದೆಯಲ್ಲ, ಇದು ಅಣ್ಣ ತಮ್ಮಂದಿರ ಒಂದು ಜಗಳದ ಒಂದು ಪ್ರಸಂಗ ಕಾವ್ಯದಲ್ಲಿ. ಭಾರತೀಯ ಕಾವ್ಯ ಪರಂಪರೆಯಲ್ಲಿ ಈ ಅಣ್ಣ ತಮ್ಮಂದಿರ ಜಗಳದ ಒಂದು ಪರಂಪರೆ ಇದೆ, ಒಳದೊಡೆದಿದೆ. ನಮಗೆ ರಾಮಾಯಣವನ್ನು ತಗೊಂಡ್ರೇ ತುಂಬ ಸಿಗ್ತಾರೆ, ಈಗ ವಾಲಿ ಸುಗ್ರೀವರಿರ್ಬೋದು, ಅಣ್ಣ ತಮ್ಮಂದಿರ. ಹಾಗೇ ರಾವಣ ವಿಭೀಷಣರಿರ್ಬೋದು, ರಾಮ ಭರತರು ಕೂಡ ಇದ್ದಾರೆ. ಒಂದು ಪ್ರಸಂಗ ಬರುತ್ತೆ, ಅಣ್ಣನ ಕರ್ಕೊಂಡೇ ಬರೋದು ಅಂತ ಹೊರಟು ಬಂದ ಭರತ, ಅಯೋಧ್ಯೆಯಿಂದ ಹೊರಟು ಬಂದ ಭರತ
ಮರಳಿ ಹೋಗುವಾಗ ಅಣ್ಣನ ಮಾತಿಗೆ ತಲೆಬಾಗಿ ಮರಳಿ ಹೋಗ್ತಾನೆ. ಇಂಥ ಪ್ರಸಂಗ ಬರುತ್ತೆ, ಇದೆ ಇಂಥ ಪ್ರಸಂಗಗಳು ಕವಿ ಪರಂಪರೆಯಲ್ಲಿ. ಮಹಾಭಾರತ ತಮಗೆಲ್ಲ ಗೊತ್ತೇ ಇದೆ, ಅಣ್ಣ ತಮ್ಮಂದೀಗ ಅವರ ನಡುವೆ ನಡೆದ ಒಂದು ಮಹಾನ್ ಕಾಳಗ. ಇನ್ನು ತುಂಬ ತುಂಬ ಇದೆ ನಡುವೆ, ಗಾಂಡೀವ ನಿಂದನೆ ಒಂದು ಪ್ರಸಂಗದಲ್ಲಿ ಸಮೇತ ಧರ್ಮರಾಯ ಮತ್ತು ಅರ್ಜುನರು ಕೂಡ ಒಂದು ಸಂಘರ್ಷಕ್ಕೆ ಬರುವ, ಮಾತಿನಲ್ಲೇ ಆ ಸಂಘರ್ಷವನ್ನು ಮೀರುವ, ಮಾತಿನಲ್ಲೇ ಮೀರುವ ಪ್ರಸಂಗಗಳು ಬರ್ತವೆ. ಅಣ್ಣನನ್ನು ತೆಗಳಿದರೆ ಆತ್ಮಹತ್ಯೆ ಮಾಡಿಕೊಂಡ ಹಾಗೆ, ತನ್ನನ್ನು ತಾನು ಹೊಗಳಿಕೊಂಡ್ರೆ ಆತ್ಮಹತ್ಯೆ ಮಾಡಿ, ಈ ಥರದ ಪ್ರಸಂಗಗಳೆಲ್ಲ ಬಂದದ್ದಿದೆ ಬೇರೆ ಬೇರೆ. ಅಂದರೆ ಒಟ್ಟು ಭಾರತೀಯ ಕಾವ್ಯ ಪರಂಪರೆಯಲ್ಲಿ ಹೀಗೆ ಅಣ್ಣ ತಮ್ಮಂದಿರ ಜಗಳದ ಒಂದು ಪರಂಪರೆ ಇದೆ. ಬಹುಶಃ ಭಾರತೀಯ ಸಂದರ್ಭದಲ್ಲಿಯೇ ಮಹಾಪುರಾಣವು ಕೂಡ ರಾಮಾಯಣ ಮಹಾಭಾರತದಷ್ಟೇ ರಸಘಟ್ಟಗಳನ್ನು ಹೊಂದಿರುವ ಒಂದು ಅದ್ಭುತವಾಗಿರತಕ್ಕಂಥ ಒಂದು ಕಾವ್ಯ. ಅದಕ್ಕೊಂದು ಧಾರ್ಮಿಕ ನೆಲೆನೂ ಇದೆ, ಅದಕ್ಕೊಂದು ಕಾವ್ಯದ ನೆಲೆನೂ ಇದೆ. ಬಹುಶಃ ಮಹಾಭಾರತ ರಾಮಾಯಣದಷ್ಟು ಒಂದು ಒಂದು ಪ್ರಾಮುಖ್ಯತೆ, ಒಂದು 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 ವಿಸ್ತಾರವಾಗಿರತಕ್ಕಂಥ ಒಂದು ಪ್ರಚಾರದ ಒಂದು ನೆಲೆ ಮಹಾಪುರಾಣಕ್ಕೆ ದಕ್ಕದೆ ಹೋಯಿತು. ಅದಕ್ಕೆ ಬೇರೆ ಬೇರೆ ಕಾರಣಗಳಿವೆ, ಧಾರ್ಮಿಕವಾದ ಕಾರಣಗಳನ್ನು ನಾವು ಮುಂದೊಡ್ಡಬಹುದು ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಜೈನ ಪರಂಪರೆಗಿಂತ ಜಾಸ್ತಿ ಒಂದು ರಾಮಾಯಣ ಮಹಾಭಾರತವನ್ನು ಪ್ರೀತಿಸುವ ಒಂದು ಸಾಮಾಜಿಕ ಪರಂಪರೆಯಲ್ಲಿರೋದು ಅದಕ್ಕೆ ಕಾರಣ ಇರ್ಬೋದು. ನಾನು ಅದನ್ನು ವಿಸ್ತರಿಸೋದಕ್ಕೆ ಹೋಗೋದಿಲ್ಲ. ಕೇವಲ ಪ್ರಸಂಗ ಭರತ ಬಾಹುಬಲಿಯ ಪ್ರಸಂಗ, ಅದನ್ನಷ್ಟೇ ಸ್ವಲ್ಪ ವಿಸ್ತಾರವಾಗಿ ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇನೆ. ಮಹಾಪುರಾಣ ಅದು ಪೂರ್ವ ಪುರಾಣ ಮತ್ತು ಉತ್ತರ ಪುರಾಣ, ಜಿನಸೇನಾಚಾರ್ಯರು ಬರೆದ ಪೂರ್ವ ಪುರಾಣ. ಆ ಪುರಾಣದಲ್ಲಿ ಈ ಭರತ ಬಾಹುಬಲಿಯ ಪ್ರಸಂಗ ಬರುತ್ತೆ. ಅನಂತರ ಬರತಕ್ಕಂಥ ಉತ್ತರ ಪುರಾಣದಲ್ಲಿ ಉಳಿದ 23 ತೀರ್ಥಂಕರರ ಕಥೆಗಳೆಲ್ಲ ಬರುವಂಥದ್ದು. ಮೂಲ ಆದಿಪುರಾಣದಲ್ಲಿ ಬರುವ ಭರತ ಬಾಹುಬಲಿಯ ಪ್ರಸಂಗವನ್ನೇ ಪಂಪ ಒಂದಷ್ಟರ ಮಟ್ಟಿಗೆ ಹಾಗೇನೆ ತರುವ ಪ್ರಯತ್ನ ಮಾಡ್ತಾನೆ. ಹಾಗೇನೆ ತರುವುದಿಲ್ಲ, ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ತಾನೆ ಅವನಿಗೆ. ಅಂದರೆ ನಮ್ಮಲ್ಲಿ ಈ ಪುರಾಣದ ಬೇರೆ ಮೂಲಗಳಲ್ಲಿ ಇರುವುದನ್ನು ನಮ್ಮಲ್ಲಿಗೆ ತರುವಾಗ ನಾವು ಅದನ್ನು ನಮಗೆ ಬೇಕಾಗುವ ಹಾಗೆ ನಮ್ಮ ಕವಿಗಳು ಪರಿವರ್ತಿಸ್ತಾ ಬಂದ ಒಂದು ಅಂಶ ಇದೆ. ಕರ್ಣ ವಾಸ್ತವದಲ್ಲಿ ಮೂಲ ಮಹಾಭಾರತದಲ್ಲಿ ಒಬ್ಬ ದುಷ್ಟ ಪಾತ್ರ, ದುಷ್ಟ ಚತುಷ್ಟಯರಲ್ಲಿ ಒಬ್ಬ. ಪಂಪ ಅವನನ್ನು ಎಂಥ ಒಂದು ಅದ್ಭುತ ಒಂದು ಪಾತ್ರವಾಗಿ ನಾವು ಇವತ್ತು ಮಹಾಭಾರತದಲ್ಲಿ ಅತ್ಯಂತ ಮೆಚ್ಚಿಕೊಳ್ಳುವ ಒಂದು ಪಾತ್ರವಾಗಿ ಬೆಳೆಸಿದ್ದಾನೆ, ಉದಾತ್ತಗೊಳಿಸಿದ್ದಾನೆ. ಹಾಗೇನೆ ಮಹಾಪುರಾಣದಲ್ಲಿ ಭರತ ಮತ್ತು ಬಾಹುಬಲಿ ಇಬ್ಬರಲ್ಲೂ ಕೂಡ ದೋಷಗಳನ್ನು ಕೂಡ ಗುರುತಿಸ್ತಾನೆ. ಪ್ರಸಂಗಗಳನ್ನು ನಾನು ಮತ್ತೆ ಈಗ ಯುದ್ಧದಲ್ಲಿ ಸೋತ ಬಳಿಕ, ದೃಷ್ಟಿಯುದ್ಧ, ಜಲಯುದ್ಧ, ಮಲ್ಲಯುದ್ಧ ಆದ ಬಳಿಕ ತಾನು ಗೆಲುವಿನ ಮತದಲ್ಲಿದ್ದಂಥ ಬಾಹುಬಲಿ ಭರತನನ್ನು ನಿಂದಿಸುವ ಪ್ರಸಂಗಗಳು ಬರ್ತವೆ. ಅದು ಬಾಹುಬಲಿಯ ಒಟ್ಟು ನಮ್ಮ ಪಂಪನಲ್ಲಿ ಅದು ಬರುವುದಿಲ್ಲ, ಪಂಪ ಅದನ್ನು ಬಿಟ್ಟುಬಿಡ್ತಾನೆ, ಯಾಕಂದರೆ ತನ್ನ ನಾಯಕನಿಗೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ. ಈ ಥರ ಒಂದು ವಸ್ತುನಿಷ್ಠವಾದ ಒಂದು ವ್ಯಕ್ತಿ ಪರಿಪೂರ್ಣನಲ್ಲ, ಅವ ಎಲ್ಲ ದೃಷ್ಟಿಯಲ್ಲೂ ಆ ಪಾತ್ರಗಳು ಪರಿಪೂರ್ಣವಾದ ಪಾತ್ರಗಳಲ್ಲ ಎನ್ನುವ ಒಂದು ಕಲ್ಪನೆ ನಮಗೆ ಮಹಾಪುರಾಣದ ಕಥಾನಕದಲ್ಲಿ, ಭರತ ಬಾಹುಬಲಿಯ ಕಥಾನಕದಲ್ಲಿ ಇದ್ದದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬಾಹುಬಲಿಯೂ ಕೂಡ ಅನೇಕ ಸಂದರ್ಭಗಳಲ್ಲಿ ತಾನು ಹೆಜ್ಜೆ ತಪ್ಪಿ ನಡೆದ, ಭರತನೂ ಕೂಡ ತಾನು ಏನು ಅಹಂಕಾರವನ್ನು ಮೀರಿದ, ಕೋಪೋದ್ರಿಕ್ತನಾದ, ತಮ್ಮನನ್ನೇ ವಧಿಸುವುದಕ್ಕೆ ಮುಂದಾದ ಪ್ರಸಂಗಗಳು ಮೂಲದಲ್ಲಿ ಇರುವುದನ್ನು ನಾವು ಗಮನಿಸ್ತೇವೆ. ಆದರೆ ಅದನ್ನು ಪಂಪ ತೆಗೆದುಕೊಳ್ಳುವಾಗ ಆತನಿಗೆ ಬಾಹುಬಲಿಯನ್ನು ಸ್ವಲ್ಪ ಹೆಚ್ಚಿಗೆ ಆತ ಫೋಕಸ್ ಮಾಡ್ತಾನೆ, ಒಂದು ಉದಾತ್ತಗೊಳಿಸುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಪ್ರಕರಣವನ್ನು ಹಾಗೆ ತಗೊಳ್ತಾನೆ. ಈ ನಿಮಗೆಲ್ಲ ಗೊತ್ತಿರುವ ಕಥೆ, ಚಕ್ರರತ್ನ ಹುಟ್ಟುತ್ತೆ ಭರತನ ಆಯುಧಾಗಾರದಲ್ಲಿ. ಹುಟ್ಟಿದ ಬಳಿಕ ಆತ ದಿಗ್ವಿಜಯಕ್ಕೆ ಹೋಗ್ತಾನೆ. ಪೌದನಾಪುರದಲ್ಲಿ ಆ ಚಕ್ರರತ್ನ ನಿಲ್ತದೆ. ನಡು ತುಂಬ ಕಥೆ ಇದೆ, ತುಂಬ ಇದೆ, ವಿಸ್ತಾರವಾಗಿದೆ. ಪೌದನಾಪುರದಲ್ಲೇ ನಿಲ್ತದೆ. ಯಾಕೆ ನಿಂತು ಅಂತ ಕೇಳುವಾಗ, ಹೀಗೀಗೆ ಆಯಿತು, ತಮ್ಮ ನಿನ್ನನ್ನು ಒಪ್ಪಿಕೊಳ್ಳಿಕ್ಕೆ ರಾಜ ಚಕ್ರವರ್ತಿ ಭರತನನ್ನು ಒಪ್ಪಿಕೊಳ್ಳಿಕ್ಕೆ ಆತ ಸಿದ್ಧನಿಲ್ಲ. ಅದಕ್ಕಾಗಿ ಮತ್ತೆ ಹೋಗ್ತಾರೆ, ಸಂಧ್ಯೆ ಆಗ್ತದೆ, ಸುಮ್ಮಗೆ ಹಿಂಸೆ ಯಾಕೆ, ಎಲ್ಲರನ್ನು ಏನು ಯುದ್ಧಕ್ಕೆ ಒಳಗುಪಡಿಸಿ ಹಿಂಸೆ ಯಾಕೆ. ಇದು ಜೈನ ತತ್ವದ ಒಂದು ಒಂದು ಆಶಯವನ್ನು ಮುನ್ನೆಲೆಗೆ ತರುವ ಒಂದು ಪ್ರಯತ್ನದ ಭಾಗವಾಗಿ ಯುದ್ಧವನ್ನು ನಿರಾಕರಿಸುವುದು. ಆದರೆ ಯುದ್ಧ ನಡೀತದೆ. ಯಾವ ಥರ ನಡೀತದೆ ಅಂದರೆ, ಅಣ್ಣ ತಮ್ಮಂದಿರು ಪರಸ್ಪರ ಅವರಿಬ್ಬರು ಮಾತ್ರ ಯುದ್ಧ ಮಾಡುವ ಒಂದು ಹಂತದಲ್ಲಿ ನಿಲ್ತದೆ. ಮೊದಲೇ ಗೊತ್ತಿತ್ತು ಭರತನಿಗೆ ಏನಂದರೆ, ನಾನು ಈ ತಮ್ಮನಲ್ಲಿ ಗೆಲ್ಲಲಾರೆ
ಪ್ರಶ್ನೆ. ತಾನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ ಇವ ಭರತ ಕುಳ್ಳಗೆ ಇದ್ದಾನೆ, ಬಾಹುಬಲಿ ಎತ್ತರ ಇದ್ದಾನೆ. ಇವ 500 ಬಿಲ್ಲು, ಅವ 525 ಬಿಲ್ಲು. ಇವರು ದೀರ್ಘದೇಹಿಗಳೇ, ಬಲಶಾಲಿಗಳೇ. ಆದರೂ ಇಲ್ಲಿ ನಿಗದಿಪಡಿಸಿದ ಯುದ್ಧ ಇದೆಯಲ್ಲ, ಅದರಲ್ಲಿ ಒಂದು ದೃಷ್ಟಿಯುದ್ಧ. ದೃಷ್ಟಿಯುದ್ಧ ಎತ್ತರದಲ್ಲಿದ್ದವನಿಗೆ, ಇದು ಸಾಮಾನ್ಯ, ನಿಮ್ಮ ಮಕ್ಕಳ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡೆ ನಾನು ಮಾತಾಡ್ತೇನೆ. ಮೇಲೆ ಇದ್ದವರಿಗೆ ಕೆಳಗೆ ನೋಡುವುದು ಕಷ್ಟ, ಹೌದಾ? ಅಲ್ಲ, ಒಂದು ಸುಮ್ಮನೆ ಕೂತ್ಬಿಟ್ಟಿದೆ. ಮೇಲಿದ್ದವನಿಗೆ ಕೆಳಗೆ ನೋಡುವುದು ಸುಲಭ, ಕೆಳಗಿದ್ದವನಿಗೆ ಮೇಲೆ ನೋಡುವುದು ಕಷ್ಟ. ಆಗ ದೃಷ್ಟಿಗೆ ಆಯಾಸ ಜಾಸ್ತಿ ಆಗುತ್ತೆ, ಅದು ಸೋಲ್ತಾನೆ. ಇದು ಗೊತ್ತಿತ್ತು ಯಾರಿಗೆ? ಭರತನಿಗೆ. ಇನ್ನು ಜಲಯುದ್ಧದಲ್ಲಿಯೂ ಅದೇ ನಡೀತದೆ, ಯಾಕಂದ್ರೆ ಎತ್ತರ ಇದ್ದವನಿಗೆ ನೀರನ್ನು ಚುಮ್ಮಿಸಬೇಕು ಅಂತಿದ್ರೆ ಹೆಚ್ಚು ಶಕ್ತಿ ಬೇಕು ರೆಟ್ಟೆಗಳಿಗೆ, ಅಷ್ಟು ಎತ್ತರಕ್ಕೆ ಅದನ್ನು ಏರಿಸಬೇಕು. ಎತ್ತರ ಇದ್ದವನಿಗೆ ಈ ಕೆಳಗಿದ್ದವನ ಮುಖಕ್ಕೆ ಎರಚುವುದು, ಅವನನ್ನು ಸೋಲಿಸುವುದು ಬಹಳ ಸುಲಭದ ಕೆಲಸ. ಮುಷ್ಟಿ ಯುದ್ಧದಲ್ಲಂತೂ ಆತ ಆತನಿಗೆ ಹೆಸರೇ, ತಂದೆ ಇಟ್ಟ ಹೆಸರಿನಲ್ಲಿ ಅದು ಸೂಚಿತ ಆಗಿದೆ, ಭುಜಬಲಿ, ಬಾಹುಬಲಿ. ಅದರಿಂದ ಮೂರು ಯುದ್ಧದಲ್ಲಿ ಸೋಲುವ ಖಚಿತತೆ ಇದ್ದ ಭರತ ಅವನೊಟ್ಟಿಗೆ ಯಾಕೆ ಯುದ್ಧಕ್ಕೆ ಹೊರಟ? ಇದು ಸಮಸ್ಯೆ ನಮ್ಮ ಅಲ್ವಾ? ನೋಡಿ, ಇವನಿಗೆ ಮನಸ್ಸು ಮಾಡಿದರೆ ಇವನ ಹಿಂದೆ ಬಹಳ ದೊಡ್ಡ ಸೈನ್ಯ ಇತ್ತು. ಕೌದನಾಪುರದ ಸೈನ್ಯ ಎಷ್ಟು ಸಣ್ಣದು, ಬಹಳ ದೊಡ್ಡ ಸೈನ್ಯನೂ ಅಲ್ಲ. ಆದರೆ ಚಕ್ರವರ್ತಿ ಭರತನ ಹಿಂದೆ ಒಂದು ದೊಡ್ಡ ಸೈನ್ಯ ಇತ್ತು, ಅವನಿಗೆ ಒಂದು ದೊಡ್ಡ ಸೈನ್ಯದ ಶಕ್ತಿ ಇತ್ತು. ಈ ಶಕ್ತಿಯನ್ನು ಬಳಸಿ ಒಬ್ಬ ಬಾಹುಬಲಿಯನ್ನು ದಮನಿಸುವುದು ಭರತನಿಗೆ ಬಹಳ ಸುಲಭದ ದಾರಿಯಾಗಿತ್ತು. ಹಾಗಿದ್ದಾಗಲೂ ಸಮೇತ ಒಬ್ಬ ಭರತ ಈ ಒಪ್ಪಂದಕ್ಕೆ ಯಾಕೆ ಒಪ್ಪಿಕೊಳ್ತಾನೆ? ಒಪ್ಪಿಕೊಳ್ಳುವುದರ ಹಿಂದಿರತಕ್ಕಂಥ ಸಂಗತಿಯೇನು? ಇದು ನಮಗೆ ಪ್ರಶ್ನೆಯಾಗಿ ನಿಲ್ತದೆ. ಆದರೆ ಪಂಪ ಅದನ್ನು ಉಳಿಸಿಕೊಳ್ತಾನೆ. ಉಳಿಸಿಕೊಂಡು ಅವ ಏನು ಮಾಡಿಬಿಡ್ತಾನಂದರೆ, ಅವನಿಗೆ ಬಾಹುಬಲಿಯನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗಬೇಕಾದಂಥ ಒಂದು ಅಂದರೆ ಆ ಪಾತ್ರವನ್ನು ಉದಾತ್ತೀಕರಿಸುವ ಒಂದು ಧಾವಂತದಲ್ಲಿ ಏನು ಮಾಡ್ತಾನೆ ಅಂದರೆ, ಭರತನನ್ನು ಸ್ವಲ್ಪ ಮಟ್ಟಿಗೆ ಕುಬ್ಜ ಮಾಡ್ತಾನೆ, ಅಣ್ಣನನ್ನು ಕುಬ್ಜ ಮಾಡ್ತಾನೆ, ತಮ್ಮನನ್ನು ದೊಡ್ಡದು ಮಾಡಿಬಿಡ್ತಾನೆ. ಕುಬ್ಜ ಮಾಡುವ ಸಂದರ್ಭ ಚಕ್ರರತ್ನವನ್ನು ತೆಗೆದು ಎಸೆಯುತ್ತಾನೆ, ಎಸೆದು ಕೊಲ್ತೇನೆ ಅಂತ ತಮ್ಮನ. ಆದರೆ ಚಕ್ರರತ್ನವನ್ನು ಕೊಲ್ಲುವುದಿಲ್ಲ, ಅದು ಬೇರೆ ಮಾತು. ಆಗ ಮತ್ತೆ ಏನು ಬಾಹುಬಲಿ, ಛೇ ಅಣ್ಣ ಹೀಗೆ ಮಾಡಿದಲ್ಲ, ಸಂಬಂಧಕ್ಕೆ ಒಂದು ಚೂರು ಬೆಲೆ ಇಲ್ಲ ಅಲ್ಲ, ಅಣ್ಣ ತಮ್ಮಂದಿರ ಸಂಬಂಧಕ್ಕೆ ಏನು ಬೆಲೆ ಅಂತ ಹೇಳಿ ಆತ ಏನು ತಪಸ್ಸಿಗೆ ಹೋಗುವುದಕ್ಕೆ ಸಿದ್ಧನಾಗ್ತಾನೆ. ಆಗ ಪಂಪ ಒಳ ಮಾತನ್ನು ಹೇಳ್ತಾನೆ, ಹರಸಿ ಹೋಗ್ತಾನೆ. ನೆಲೆಸುಗೆ ನಿನ್ನ ವಕ್ಷದೊಳೆ, ಪಂಪನ ಪದ್ಯ ಬಹಳ ಚೆನ್ನಾಗಿದೆ. ಹೋಗುವಾಗ ಭರತನನ್ನು ಆತ ಹರಸಿ ಹೋಗ್ತಾನೆ. ನೆಲೆಸುಗೆ ನಿನ್ನ ವಕ್ಷದೊಳೆ ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಅಯ್ಯನಿತ್ತುದಂ ಆಂ ನಿನಗಿತ್ತೆನ್. ಇದೇ ಊದಣ್ಣ, ನೀನುಳಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಳ್ತೆ ಮಾಸದೆ ಅಂತ ಒಂದು ಮಾತು ಹೇಳ್ತಾನೆ. ನಾನು ಯಾಕೆ ಪಂಪನನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ, ಹೋಗುವಾಗ ಆತ ಹರಸಿ ಹೋಗ್ತಾನೆ, ಅಣ್ಣನಿಗೆ ಹರಸಿ ಹೋಗ್ತಾನೆ. ಹರಸುವಾಗಲೂ ಸೂಕ್ಷ್ಮವಾಗಿ ಹೇಳ್ತಾನೆ, ಇದು ನಿನ್ನಲ್ಲಿ ಶಾಶ್ವತವಾಗಿ ನಿಲ್ಲುವುದಲ್ಲ, ಇದು ಭಟ ಖಡ್ಗ ಮಂಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ ಮನೋಹರಿ. ಇವಳು ಯಾರು? ಈ ರಾಜ್ಯಲಕ್ಷ್ಮಿ. ಅವಳು ಏನಂದರೆ ಭಟರ ಖಡ್ಗಗಳೆನ್ನುವ ನೈದಿಲೆಯ ತೋಟದಲ್ಲಿ ವಿಹರಿಸುವ ದುಂಬಿ ಅವಳು. ಅವಳು ನಿಂತ ನಿಲ್ಲೋದಿಲ್ಲ, ಯಾರಲ್ಲಿ ಶಕ್ತಿ ಜಾಸ್ತಿ ಆಗ್ತದೋ ಅಲ್ಲಿಗೆ. ಆದ್ದರಿಂದ ನಿನ್ನಲ್ಲಿ ಉಳಿಯುವುದಿಲ್ಲ, ಅದು ನಿನ್ನಲ್ಲಿ ಉಳಿಯಲಿ ಅಂತ ಹೇಳೋದು. ಹೇಳುವಾಗಲೂ ನಿನ್ನಲ್ಲಿ ಉಳಿಯುವುದಿಲ್ಲ, ಈ ನಿನ್ನ ಆಸೆ ಏನುಂಟು ಇದು ತಕ್ಕುದಾದಲ್ಲ ಎನ್ನುವುದನ್ನು ಸೂಚ್ಯವಾಗಿ ಹೇಳ್ತಾನೆ. ಮತ್ತು ಇದು ಕೊಡ್ತಾ ಇರುವುದು ಉದಾರತೆಯಲ್ಲ, ಅಯ್ಯನಿತ್ತುದು ಮನ್ ಆಮ್ ನಿನಗಿತ್ತೇನೆ. ತಂದೆ ಕೊಟ್ಟದ್ದಿದು, ನನ್ನ ಭೂಮಿಯಲ್ಲ ನಾನು ನಿನ್ನ ಕೊಡ್ತಾ ಇರೋದು. ಮತ್ತು ನೀನು ಒಲಿದ ಲತಾಂಗಿಗಂ ಧರೆಗಂ ಆಟಿಸಿದಂದು ನೆಗಳತೆ ಮನ್, ನೀನು ಒಲಿದ ಹೆಣ್ಣು ಅವಳು ಈ ಭೂಮಿ, ಅದನ್ನು ನಾನು ಬಯಸಿದರೆ ಅದಕ್ಕೆ ಒಳ್ಳೆಯದಲ್ಲ, ಮರ್ಯಾದೆ ಅಲ್ಲ ಅಂತ ಹೇಳಿ ಆತ ತಪಸ್ಸಿಗೆ ಹೊರಡ್ತಾನೆ. ಇದು ಪ್ರಸಂಗ ಏನು, ಮಹಾಪುರಾಣದಲ್ಲಿದ್ದದನ್ನು ಪಂಪ ತೆಗೆದುಕೊಂಡು ಏನು ಬಾಹುಬಲಿಯನ್ನು ಉದಾತ್ತಗೊಳಿಸಿದ ಒಂದು ಪ್ರಸಂಗ. ಅದನ್ನು ತೆಗೆದುಕೊಂಡು ಯಾರು ಇವ ರತ್ನಾಕರವರ್ಣಿ ಬರ್ತಾನಲ್ಲ, ರತ್ನಾಕರವರ್ಣಿಯ ಸಂದರ್ಭಕ್ಕೆ ಬರುವಾಗ ಇದನ್ನು ಅವನಿಗೆ ಈ ಪ್ರಶ್ನೆಗಳಿವೆ. ನನಗೆ ಇನ್ನೂ ಒಂದು ಬಹಳ ಈ ಇಡೀ ಪ್ರಸಂಗ ಆರಂಭ ಆಗುವುದು ರತ್ನಾಕರವರ್ಣಿಯಲ್ಲಿ, ಈ ಭರತ ಬಾಹುಬಲಿ ಪ್ರಸಂಗ ಆರಂಭ ಆಗುವುದು ಒಂದು ಏನು ದಿಗ್ವಿಜಯಕ್ಕೆ ಆತ ಚಕ್ರರತ್ನ ಹುಟ್ಟಿ ಹೊರಡುವಾಗ. ಹೊರಡುವಾಗಲೇ ಒಂದು ತಮ್ಮಂದಿರು ಯಾರು ಕೂಡ ಅವರನ್ನು ಹರಿಸೋದಕ್ಕೆ ಬರೋದಿಲ್ಲ. ನಾನು ಮುನಿರಾಜರಲ್ಲಿ ಮಾತಾಡ್ತಾ ಇದ್ದೆ. ಅಂದರೆ ಈ ಪ್ರಸಂಗ ಏನು ದಿಗ್ವಿಜಯ ಮುಗಿಸಿ ಬಂದ ಬಳಿಕದ ಪ್ರಶ್ನೆ ಅಲ್ಲ ಅಂತ ನಾವು ಸಾಮಾನ್ಯವಾಗಿ ಹಾಗೆ ತಿಳ್ಕೊಳ್ಳಿ. ದಿಗ್ವಿಜಯ ಎಲ್ಲ ಮುಗಿಸಿ ಬಂದ ಭರತ ಏನು ಚಕ್ರವರ್ತಿ ಅಹಂಕಾರದಿಂದ ಬೀಗ್ತಾ ಇದ್ದ, ಆದ್ದರಿಂದ ತಮ್ಮ
ಏನು ಅಸಮಾಧಾನಗೊಂಡು ನಾನು ಅಂಥ ಇವನಿಗೆ ಬಾಗುವುದಿಲ್ಲ ಅಂತ ಹೇಳಿದ್ದು ಅಂತ ನಾವು ಭಾವಿಸ್ತೇವೆ. ಹಾಗಿಲ್ಲ, ವಾಸ್ತವದಲ್ಲಿ ಇವ ದಿಗ್ವಿಜಯಕ್ಕೆ ಹೊರಡುವ ಸಂದರ್ಭದಲ್ಲಿಯೇ ಅಲ್ಲಿರತಕ್ಕಂಥ ಅವನ ಸೋದರರು 93 ಜನ ಸೋದರರು ಕೂಡ ಅವನನ್ನು ಹರಸೋದಕ್ಕೆ ಬರೋದಿಲ್ಲ. ಅವನು ಬೇಜಾರಾಗುತ್ತೆ. ಯಾರಿಗೆ ಆ ಪದ್ಯಗಳನ್ನ ನಾನು ಓದೋದಿಲ್ಲ, ನಾನು ಅಂದರೆ ಸಮಯ ತುಂಬ ಕಡಿಮೆ ಇದೆ, 10-15 ನಿಮಿಷ ಒಳಗೆ ಮುಗಿಸಿ ಅಂದಿದ್ದಾರೆ. ಅವ ಏನು ಮಾಡ್ತಾರಂದ್ರೆ ಅವ್ರು ಯಾರು ಬಾರದಿರೋದಕ್ಕೆ ಯಾಕೆ ತಮ್ಮಂದಿರು ಬರ್ತಾ ಇಲ್ಲ, ತಮ್ಮಂದಿರನ್ನು ನಾನು ನೋಡಬೇಕು, ಇನ್ನು ದಿಗ್ವಿಜಯಕ್ಕೆ ಹೊರಟ್ರೆ ಎಷ್ಟು ಸಮಯ ಕಳೆದು ನಾನು ಮರಳಿ ಬರೋದು ನನಗೆ ಗೊತ್ತಿಲ್ಲ. ಅಷ್ಟು ಸಮಯದ ಅದಕ್ಕಿಂತ ಪೂರ್ವದಲ್ಲಿ ಒಮ್ಮೆ ತಮ್ಮಂದಿರನ್ನು ಮಾತಾಡಿಸ್ಬೇಕು ಎನ್ನುವ ಹಂಬಲ, ಒಂದು ಮಾನವೀಯವಾಗಿರತಕ್ಕಂಥ ಒಂದು ಹಂಬಲ ಅದು ಭರತನಲ್ಲಿ ಕಾಣಿಸಿಕೊಳ್ತದೆ ಈ ಪ್ರಸಂಗದ ಆರಂಭದಲ್ಲಿ. ಆದರೆ ಅದು ನೆರವೇರೋದಿಲ್ಲ, ಅವರು ಹೋಗ್ತಾರೆ. ಹೋಗಿ ಏನು ಅದು ಪೌದನಾಪುರಕ್ಕೆ ಹೀಗೆ ದಿಗ್ವಿಜಯ ಮುಗಿಸಿ ಪೌದನಾಪುರಕ್ಕೆ ಬರ್ತಾರೆ. ಅಲ್ಲಿ ದಕ್ಷಿಣಾಂಕನ ಸಂಧಿ ನಡೀತದೆ. ದಕ್ಷಿಣಾಂಕ ತುಂಬ ಪ್ರಯತ್ನ ಪಡ್ತಾನೆ, ಏನೇನೋ ಮಾಡಿ ಒಪ್ಪಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಬಾಹುಬಲಿ ಇಲ್ಲಿ ಕಾಮದೇವ, ಅವ ಈ ಸುಖ ವೈಭೋಗದ ನಡುವೆ ಬಹಳ ಒಳ್ಳೆಯ, ಅಂದರೆ ನಾವು ಏನು ಪಂಪನಲ್ಲಿ ಕಾಣುತ್ತೇವೋ ಬಾಹುಬಲಿ ಆ ತರಹದ ಬಾಹುಬಲಿ ಅಲ್ಲ. ಇಲ್ಲಿ ಇಲ್ಲಿರುವುದು ಒಂದು ಏನು ಕಾಮದ ಬಯಕೆಗಳನ್ನು ತುಂಬಿಕೊಂಡಿರತಕ್ಕಂಥ ಒಬ್ಬ ಬಾಹುಬಲಿಯನ್ನು ನಾವಿಲ್ಲಿ ಕಾಣ್ತೇವೆ ಈ ಪ್ರಸಂಗದಲ್ಲಿ. ಅವ ಏನು ಯಾವ ಕಾರಣಕ್ಕೂ ದಕ್ಷಿಣಾಂಕನ ಯಾವುದೇ ಸಂಧಿಯ ಮಾತುಗಳಿಗೂ ಕೂಡ ತಲೆಬಾಗದೆ ಕೊನೆಗೆ ಏನಾಗುತ್ತೆ ಅಂದರೆ ಯುದ್ಧ ಮಾಡೋದು, ನಾನು ಎದುರಿಸಲಿಕ್ಕೆ ಏನು ಒಪ್ಪುವುದಿಲ್ಲ, ಬರೋದಕ್ಕೆ ಒಪ್ಪುವುದಿಲ್ಲ, ಎಲ್ಲ ಆಗತ್ತೆ. ಅದೇ ಸಂದರ್ಭದಲ್ಲಿ ಕಿರುಬೆರಳಿನ ಒಂದು ಪ್ರಸಂಗ ಬರೋದು, ಅಂದರೆ ಇಲ್ಲಿ ದುರ್ಬಲ ಒಬ್ಬ ಭರತ ದುರ್ಬಲ ಅಂತ ಆಗಬಾರ್ದು, ಅವನಿಗೆ ಎಂಥ ಶಕ್ತಿ ಇದೆ, ಅಲ್ಲೆಲ್ಲ ಉಳಿದವರೆಲ್ಲ ಮಾತಾಡಿಕೊಳ್ತಾರೆ ಇವರೆಂಥದ್ದು ಇವೆಂತ ಮಾತಾಡೋದು, ಯಾರು ಭರತ ತನ್ನ ದೊಡ್ಡಸ್ತಿಕೆಯನ್ನು ಮೆರೆಯುವುದೇನು, ಎಲ್ಲ ನಾವಿದ್ದರಿಂದ ಇವನಿಗೆ ಈ ಚಕ್ರವರ್ತಿತ್ವ ಈ ದಿಗ್ವಿಜಯವನ್ನು ಗೆಲ್ಲಿಕ್ಕಾಯಿತು ಅಂತ ಸೈನ್ಯದ ಎಲ್ಲರೂ ಅವರವರಷ್ಟಕ್ಕೆ ಮಾತಾಡಿಕೊಳ್ತಾ ಇದ್ರು. ಅವರನ್ನು ಅವರಿಗೂ ತನ್ನ ಶಕ್ತಿ ಏನೆನ್ನುವುದನ್ನು ತೋರಿಸಬೇಕು ಲೋಕಮುಖಕ್ಕೆ ಅಂತ ಅನ್ನಿಸಿ ಆತ ಕಿರುಬೆರಳನ್ನು ಮಡಚ್ತಾನೆ. ಮಡಚಿ ಅದನ್ನು ಇಡೀ ಸೈನ್ಯ ಬಂದು ಆನೆ ಕುದುರೆ ಸೈನಿಕರು ಎಲ್ಲ ಬಂದು ಎಳೆದರೂ ಕೂಡ ಅದನ್ನು ಬಿಡಿಸ್ಲಿಕ್ಕೆ ಆಗಲಿಲ್ಲ ಅಂತ ಒಂದು ಕಥೆಯನ್ನು ಒಂದು ಒಳ್ಳೆಯ ಕಥೆಯನ್ನು ಅಂತ ತರ್ತಾನೆ. ಆ ಮೂಲಕ ಭರತ ಎಂಥ ಶಕ್ತಿವಂತ ಎನ್ನುವುದನ್ನು ಪ್ರತಿಪಾದಿಸಬೇಕಾಗಿದೆ ಅವನಿಗೆ. ಅಂಥ ಶಕ್ತಿವಂತನಾಗಿದ್ದವನು ಈಗ ಶಕ್ತಿ ಇಲ್ಲದೇ ಇದ್ದವು ದುರ್ಬಲನಾದವ ಇನ್ನೊಬ್ಬನ ಜೊತೆಗೆ ಮಾತುಕತೆಯಲ್ಲಿ ಏನು ಮುಗಿಸುವ ಅಂತ ಹೇಳುವುದು ಬೇರೆ, ಶಕ್ತಿ ಇದ್ದವ ಉದಾರತೆಯಿಂದ ಈ ಪ್ರಕರಣವನ್ನು ಸುಖಾಂತ್ಯಗೊಳಿಸಬೇಕು ಅಂತ ಮಾನವೀಯ ನೆಲೆಯಿಂದ ಯೋಚನೆ ಮಾಡೋದು ಬೇರೆ. ಆ ತರಹದ ಒಂದು ಯೋಚನೆಯನ್ನು ಭರತನಲ್ಲಿ ನಾವು ಕಾಣ್ತೇವೆ. ಬಹಳ ಮಾತೆಯಾಗುವ ಒಂದು ಪ್ರಸಂಗ ಮುಂದೆ ನಡೆದು ಬಿಡ್ತದೆ. ಅಲ್ಲಿ ತಾಯಿಯ ಹಾಗೆ ಅವ ಎಷ್ಟು ಚೆಂದ ಮಾತಾಡ್ತಾನೆ. ಆ ಪದ್ಯ ಒಂದು ಎರಡು ಪದ್ಯವನ್ನು ನಾನು ಓದಿಬಿಡ್ತೇನೆ ನೋಡಿ. ಭರತ ಬಾಹುಬಲಿಯನ್ನು ಸಂಧಿಸ್ತಾನೆ, ಅಂದರೆ ಅವರು ಮುಖಾಮುಖಿ ಆಗ್ತಾರೆ. ಆ ಸಂದರ್ಭದಲ್ಲಿ ಮನಸ್ಸಿಜ ಕೇಳಣ್ಣ ನಿನಗೆ ಎನಗೆ ಇಂದು ದುರ್ಮನದಿಂದ ಜಗಳ ಒಪ್ಪುವುದಕ್ಕೆ ಘನವೇನು ಹೇಳು ನಿಷ್ಕಾರಣ ಕದನವ ಜನಪರೆಸಗುವರೆ. ನಿಷ್ಕಾರಣ ಕದನವ ಜನಪರೆಸಗುವರೆ. ನಾವು ಯಾಕೆ ಕಾರಣ ಇಲ್ಲದೆ ನಾವು ಜಗಳ ಮಾಡ್ತಾ ಇದ್ದೇವಲ್ಲ, ಏನು ಕಾರಣ ಇದೆ ಅಂತ ಬೇಕಲ್ಲ. ನಿನ್ನೊಡನೆ ನಿನ್ನೊಡವೆಯ ನಾನು ಕೊಂಡುದಿಲ್ಲಣ್ಣ, ನಿನ್ನ ಒಡವೆಯನ್ನು ನಾನು ತಗೊಂಡಿದ್ರೆ ಸರಿಯಪ್ಪ ಅದಕ್ಕೆ ಜಗಳ ಆಗ. ನಿನ್ನ ಒಡವೆಯ ನಾನು ಕೊಂಡುದಿಲ್ಲಣ್ಣ, ನೀ ನನ್ನೊಡವೆಯ ಕೊಂಡುದಿಲ್ಲ, ನೀನು ನನ್ನದನ್ನು ಕೂಡ ಪಡಕೊಂಡದಿಲ್ಲ. ಮುನ್ನಯ್ಯ ನಿರಿಸಿದ ಅಂದದಿ ರಾಜ ಯುವರಾಜ ಸನ್ನಾಹದೊಳಿದ್ದೇವಲ್ತೆ. ಮೊದಲು ಅಯ್ಯ ಅವ ಇಟ್ಟ ಹಾಗೆ ರಾಜ ಯುವರಾಜರಾಗಿ ನಾವಿದ್ದೇವಲ್ಲ, ನಾವು ಚೆನ್ನಾಗಿದ್ದೇವಲ್ಲ. ಹಾಗದ ತೆರಿಗೆ ಬೇಕೆಂದು ನಾ 200 ಬಾಗಿಲಿಗೆ ಬಟರ ನಟ್ಟಿದ್ದೇನೆ. ತೆರಿಗೆಗಾಗಿ ಏನಾದರೂ ಜನರ ನಟ್ಟಿದ್ದೇನಾ ಇಲ್ವಲ್ಲ. ಕೇಳಣ್ಣ ಚಕ್ರವ ಬಯಸಿತಿಲ್ಲ ಆನು, ಶಸ್ತ್ರಾಲಯದೊಳು ತಾನೇ ಹುಟ್ಟಿ ಏಳಿಸಿ ನಾಡ ಸುತ್ತಿಸಿತು ನಿಮ್ಮೆಲ್ಲರ ಆಲಿಗೆ ನೋವಾಗುವಂತೆ. ಎಷ್ಟು ನಿಮ್ಮೆಲ್ಲರ ಆಲಿಗೆ ನೋವಾಯಿತು, ಆದರೆ ನಾನು ಕಾರಣ ಅಲ್ಲ ಅದಕ್ಕೆ. ಶಸ್ತ್ರ ಹುಟ್ಟಿದ್ದು ನನ್ನಲ್ಲಿ, ನನ್ನನ್ನು ಅದು ಆಯ್ಕೆ ಮಾಡಿಕೊಂಡು ನನ್ನ ಶಸ್ತ್ರಾಗಾರದಲ್ಲಿ ಅದು ಹುಟ್ಟಿತ್ತು. ನಾನು ಏನು ಮಾಡಿದ್ದೇನೆ, ಅದು ಹುಟ್ಟಿದ್ರಿಂದ ನಾನು ದಿಗ್ವಿಜಯ ಕಂಗೊಡಿ ಇಷ್ಟೆಲ್ಲ ಆಯಿತು. ಆದ್ದರಿಂದ ನೀನು ನನ್ನಲ್ಲಿ ವೃತ ಹೀಗೆಲ್ಲ ಏನು ಕಾರಣವೇ ಇಲ್ಲ ಅಂತ ಹೀಗೆ ಮಾತಿನ ಮೂಲಕವೇ ಈ ಮಾತುಗಳ ದಾಟಿ ಮುಂದುವರಿತದೆ. ಒಂದು ಮಾತೆಯ ವಾತ್ಸಲ್ಯದಿಂದ, ಅಂದರೆ ಪಂಪನಲ್ಲಿಯೋ ಮಹಾಪುರಾಣದಲ್ಲಿಯೋ ಅದು ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಮಟ್ಟಿಗೆ ಏನು ನಮ್ಮ
ವಿರೋಧದ ಭಾವದಿಂದ ನಡೀತಾ ಇದ್ರೆ ಇಲ್ಲಿ ಬಹಳ ಸಮಾಧಾನದಿಂದ ಅವನನ್ನು ಮಾತಿನ ಮೂಲಕ ತಿದ್ದುವ ಒಂದು ಪ್ರಯತ್ನವನ್ನು, ಇದು ವಾಸ್ತವದಲ್ಲಿ ಪಂಪ ಮಾಡಿದ್ದಕ್ಕಿಂತ ಒಳ್ಳೆಯ ಒಂದು ಪ್ರಯೋಗ ಅಂತ ನನಗೆ ಅನ್ನಿಸ್ತದೆ. ಯಾಕಂದರೆ ಅಣ್ಣನಾಗಿದ್ದವ ಆತ ಒಂದು ಪ್ರಬುದ್ಧನಾಗಿ ವರ್ತಿಸಬೇಕಾಗುತ್ತೆ. ತನ್ನ ರಾಜ್ಯವನ್ನು ತನ್ನ ತಮ್ಮನೇ ಕೊಡಲಿಕ್ಕೆ ಆತ ಸಿದ್ಧನಾಗಿದ್ದಾನೆ. ಈ ಮಾತುಗಳ ಮೂಲಕನೇ ಮನ ಪರಿವರ್ತನೆ ಮಾಡುವ ಎಲ್ಲ ಒಂದು ಯುದ್ಧವನ್ನು ಇಲ್ಲವಾಗಿಸುವ ಒಂದು ಪ್ರಯತ್ನವನ್ನು ಬಹಳ ಬಹಳ ಚೆನ್ನಾಗಿ ಈ ಭಾಗ ನಡೀತದೆ. ಅಲ್ಲೇ ಇನ್ನೊಂದು ಪ್ರಸಂಗ ನಡೆದು ಬಿಡ್ತದೆ. ಏನಂದರೆ ಚಕ್ರದಲ್ಲಿ ಹೇಳಿಬಿಡ್ತಾನೆ, ಪಂಪ ಚಕ್ರವನ್ನು ಎಸೆಯುತ್ತಾನೆ ಕೋಪದಿಂದ. ಇಲ್ಲಿ ಎಸೆಯುತ್ತಲ್ಲ, ಚಕ್ರದಲ್ಲಿ ಹೇಳ್ತಾನೆ, ಹೋಗು ನೀನು, ಹೋಗಿ ನನ್ನ ತಮ್ಮನ ಸೇರು, ಅವನಿಗೆ ಅವನ ಜೊತೆಗೆ ಸೇರೋದು. ಆದರೆ ಚಕ್ರ ಸೇರುವುದಿಲ್ಲ. ಆ ಅಷ್ಟೊತ್ತಿಗೆ ಮನಪರಿವರ್ತನೆಗೊಂಡಿರತಕ್ಕಂಥ ಬಾಹುಬಲಿ ಆತ ಏನು ತಪಸ್ಸಿಗೆ ಹೋಗುವ ಪ್ರಯತ್ನವನ್ನು ತಪಸ್ಸಿಗೆ ಹೊರಡ್ತಾನೆ. ಮತ್ತೆ ಮನದಲ್ಲಿದ್ದಂಥ ಕಷಾಯವನ್ನು ಹೇಗೆ ಆತ ಕಳೆದುಕೊಂಡ ಅಂತ ಆಗಲೇ ಮುನಿರಾಜರು ಅದರನ್ನು ಪ್ರಸ್ತಾಪ ಮಾಡಿದ್ದಾರೆ. ಇದೆಲ್ಲ ಈ ಎಲ್ಲ ಏನು ಪ್ರಕರಣಗಳನ್ನು ಗಮನಿಸ್ತಾ ಬಂದರೆ ಒಬ್ಬ ಏನು ನಮ್ಮ ಭಾರತೀಯ ಪರಂಪರೆಯಲ್ಲಿಯೇ ಒಂದು ಮೌಲ್ಯಗಳಿಗೆ ಮಾತಿನ ಮೂಲಕ ಇರತಕ್ಕಂಥ ಒಂದು ಭಾವನಾತ್ಮಕವಾಗಿರತಕ್ಕಂಥ ಸಂಬಂಧಕ್ಕೆ ಹೆಚ್ಚು ಮಹತ್ವವನ್ನು ಕೊಟ್ಟು ಭರತನನ್ನು ಉದಾತ್ತೀಕರಿಸುವ ಕಾರಣದಿಂದ ಎಲ್ಲೂ ಕೂಡ ಬಾಹುಬಲಿ ಊನಾಗಿದೆ ಅಂತ ನಮ್ಗೆ ಅನ್ನಿಸೋದಿಲ್ಲ. ಬಾಹುಬಲಿ ಸೋತು ಅವ ಮನ ಪರಿವರ್ತನೆಗೊಂಡು ಅಣ್ಣನ ಮಾತಿಗೆ ಮನ ಪರಿವರ್ತನೆಗೊಂಡು ತಮ್ಮ ತಪಸ್ಸಿಗೆ ನಡೆದರೆ ಅದನ್ನು ನಾವು ಸೋಲು ಅಂತ ಪರಿಭಾವಿಸಬೇಕಾಗಿಲ್ಲ. ಅದರಿಂದ ಇಡೀ ಕಾವ್ಯದ ಒಳಗಡೆ ಯಾವ ಅರ್ಥದಲ್ಲಿಯೂ ಕೂಡ ಬಾಹುಬಲಿಗೆ ಬಾಹುಬಲಿಯ ವ್ಯಕ್ತಿತ್ವಕ್ಕೆ ಕುಂದಾಗದ ಹಾಗೆ ಆದರೆ ಮುಖ್ಯವಾಗಿ ಭರತನನ್ನು ಮೇಲ್ಮೈಗೆ ತರುವ ಕೆಲಸವನ್ನು ಈ ಭರತ ಬಾಹುಬಲಿ ಪ್ರಸಂಗದಲ್ಲಿ ಮಾಡುವುದನ್ನು ನಾವು ಗಮನಿಸಬೇಕು. ಇನ್ನೊಂದು ಅಂಶ ಏನಂದರೆ ಇಡೀ ತನ್ನ ಬದುಕಿನ ಯುದ್ಧಕ್ಕೂ ಭೋಗದ ಸಾಮ್ರಾಜ್ಯದಲ್ಲಿ ಅಥವಾ ಭೋಗ ಸಾಗರದಲ್ಲಿ ಈಜಿದ ಒಬ್ಬ ಭರತ ಕಾಮದೇವ ಬಾಹುಬಲಿಯನ್ನು ಸೋಲಿಸುವುದು, ಇದು ಒಂದು ಸಾಂಕೇತಿಕವಾಗಿ ಒಂದು ವಿಶೇಷವಾದ ಅರ್ಥವನ್ನು ಪಡೀತದೆ ಅಂತ ನಾನು ಭಾವಿಸ್ತೇನೆ. ಅಂದರೆ ಕಾಮದ ಮೂಲಕ ಇರತಕ್ಕಂಥ ಶೃಂಗಾರದ ನೆಲೆ ಅಥವಾ ಕಾಮದ ಲೇಪ ಇರತಕ್ಕಂಥ ಒಂದು ನೆಲೆಗಿಂತ ಭೋಗ ಯೋಗದ ಒಂದು ಸಮನ್ವಯ, ಭೋಗದ ಮೂಲಕನೇ ಒಂದು ಒಂದು ಮೌಲ್ಯದ ಒಂದು ಆದರ್ಶದ ಬದುಕಿನ ಕಡೆಗೆ ಬೆರಳು ತೋರಿಸುವ ಕೆಲಸವನ್ನು ಈ ಪ್ರಸಂಗದ ಮೂಲಕ ಕವಿ ಮಾಡ್ತಾನೆ ಅಂತ ನಾನು ಹೇಳಬಯಸ್ತೇನೆ. ಸಮಯ ಕೊಟ್ಟ ಸಮಯ ಮೀರಿದ್ದೇನೆ, ಕ್ಷಮಿಸಿ. ನಮಸ್ಕಾರ.